ಜೀವರಕ್ಷಕರ ಸಮಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇವತ್ತು ಮಂಗಳೂರಿನ ಪ್ರತಿಭಟನೆಯನ್ನ ನಡೆಸಲಾಯಿತು. ಈ ಒಂದು ಆಂಬ್ಯುಲೆನ್ಸ್ ಚಾಲಕ ಮಾಲಕರಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಗಳಿಲ್ಲ, ಜೊತೆಗೆ ಈ ಒಂದು ಆಂಬ್ಯುಲೆನ್ಸ್ ಗಳನ್ನ ನಿಲ್ಲಿಸಲಿಕ್ಕೂ ಕೂಡ ಸೂಕ್ತವಾದಂತಹ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಟ್ಟಿಲ್ಲ ಅನ್ನುವಂತಹ ಆರೋಪವನ್ನ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಎದುರುಗಡೆ ಪ್ರತಿಭಟನೆಯನ್ನ ನಡೆಸಿದ್ರು. ಎಸ್, ಇದ್ರ ಬಗ್ಗೆ ಇವತ್ತು ನಮ್ ಜೊತೆ ಮಾತನಾಡಲಿಕ್ಕಿದ್ದಾರೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗೀಶ್ ಶೆಟ್ಟಿ ಜಪ್ಪ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಹಾಗೆ ಮತ್ತೊಬ್ಬರು ಗೆಸ್ಟ್ ಇದ್ದಾರೆ, ಇದೀಗ ಆಂಬ್ಯುಲೆನ್ಸ್ ನ ಚಾಲಕಿ ಆದಂತಹ ರಾಧಿಕಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇದೀಗ ಫಸ್ಟ್ ಅಂದಾಗಿ ಯೋಗೀಶ್ ಶೆಟ್ಟಿಜಪ್ಪ ಅವರು, ಇಲ್ಲಿ ನೋಡೋದಾದ್ರೆ ಸಾಕಷ್ಟು ವರ್ಷಗಳಿಂದ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು, ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆಯಾ, ಹೇಗೆ? ಇದು ಅಂದ್ರೆ ಈಗ ಅಂತಲ್ಲ, ತುಂಬಾ ಸಮಯದ ಮೊದಲಿನಿಂದ ಇಂಥ ಬೇಡಿಕೆಗಳು ಇತ್ತು. ಆದ್ರೆ ಯಾವಾಗ್ಲೂ ಅಂದ್ರೆ ಒಬ್ಬರು ಇದ್ದಾಗ ಒಬ್ರು ಅವರು ಕಷ್ಟ ಅನುಭವಿಸ್ತಿದ್ದಾರೆ. ಆದ್ರೆ ಒಂದು 10 ಜನ ಒಟ್ಟಿಗೆ ಸೇರಿದಾಗ ಒಂದು ಅವರ ಕಷ್ಟವನ್ನು ಹೇಳ್ಕೊಡುವ ಅಂತ ಹೇಳ್ಕೊಂಡು ಅಂತ ಒಂದು ಮನೋಧೈರ್ಯ ಬರ್ತದೆ. ಅದೇ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಆಂಬ್ಯುಲೆನ್ಸ್ ಚಾಲಕರು ಮಾಲಕರು ಇದ್ರು, ಆದ್ರೆ ಅವರೆಂತ ಅಂದ್ರೆ ಅವರಿಗೆ ಅಂತ ಯೂನಿಯನ್ ಅಂತ ಮಾಡಲಿಲ್ಲ. ಇಷ್ಟು ತನಕ ಒಂದು ಅವರಿಗೆ ಒಂದು ಸಂಗಾತಿ ಇರಲಿಲ್ಲ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಒಂದು ಒಂದು ನಿಯಮ ಬಂತು, ಅಂದ್ರೆ ನೀವು ಇದನ್ನು ನಿಷೇಧಿಸ್ಬೇಕಂತ, ಆಂಬ್ಯುಲೆನ್ಸ್ ಓಮ್ನಿ ಆಂಬ್ಯುಲೆನ್ಸ್ ನಿಷೇಧಿಸ್ಬೇಕಂತ. ಆ ಸಂದರ್ಭದಲ್ಲಿ ಅವರಿಗೆ ತುಳುನಾಡು ರಕ್ಷಣಾ ವೇದಿಕೆ ಬೆಂಬಲ ನಿಂತು ಅದರ ಬಗ್ಗೆ ಹೋರಾಟ ಮಾಡಿಕೊಂಡು ಅದು ಆಂಬ್ಯುಲೆನ್ಸ್ ಅದು ಓಮ್ನಿ ಆಂಬ್ಯುಲೆನ್ಸ್ ಅವರು ಕ್ಯಾನ್ಸಲ್ ಮಾಡೋದನ್ನು ಆ ಸುತ್ತೋಲೆಯನ್ನು ನಾವು ರದ್ದುಪಡಿಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಸರ್ಕಾರ ಕೊಡುವಾಗೆ ನಾವು ಮಾಡಿದೆವು. ಆ ನಂತರ ನಾವೊಂದು ಆ ಸಂದರ್ಭದಲ್ಲಿ ನಾವು ಈ ಒಂದು ಯೂನಿಯನ್ ಅನ್ನು ಮಾಡಿದೆವು. ದಕ್ಷಿಣ ಕನ್ನಡ ಜಿಲ್ಲಾ ಆಂಬ್ಯುಲೆನ್ಸ್ ಚಾಲಕರ ಮಾಲಕರ ಒಂದು ಘಟಕವನ್ನು ನಾವು ತುಳುನಾಡು ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದೆವು. ಆ ಬಳಿಕ ನಾವು ಈ ಬಗ್ಗೆ ನಾವು ಒಂದು ಕಾರ್ಯಕರ್ತರ ಸಮಾವೇಶ ಮಾಡಿದ್ದೇವೆ, ಮತ್ತೆ ಆರ್ ಟಿ ಓ ಅವರನ್ನು ಮತ್ತೆ ಪೊಲೀಸ್ ಇಲಾಖೆಯವರನ್ನು ಕರೆಸಿ ಅವರ ಹತ್ರ ಒಂದು ಮಾಹಿತಿ ಶಿಬಿರದ ರೀತಿಯಲ್ಲಿ ಮಾಹಿತಿ ಸಿಗುವ ರೀತಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದೆವು. ಇವತ್ತು ನಾವು ಈ ಬಗ್ಗೆ ಒಂದು ಅವರ ತೊಂದರೆ ಆಗುವ ಬಗ್ಗೆ ನಾವು ವೆನ್ಲಾಕ್ ಹಾಸ್ಪಿಟಲ್ ನಾವು ಪ್ರತಿಭಟನೆ ಮಾಡಿದೆವು. ಪ್ರತಿಭಟನೆ ಉದ್ದೇಶ ಅಂದ್ರೆ ನಾವು ಅವರು ಹಲವಾರು ವರ್ಷಗಳಿಂದ ತನ್ನ ನೋವನ್ನು ನುಂಗಿಕೊಂಡಿದ್ರು. ಯಾಕೆಂದ್ರೆ ಅವರಿಗೆ ಒಂದು ಅವರು ಯಾಕಂದ್ರೆ ಅವರು 24/7 ಅವರು ಅಂದ್ರೆ ಆಂಬ್ಯುಲೆನ್ಸ್ ಅದು ಅವರ ತನ್ನ ಅವರ ಆ ಜೀವದ ಅಂಗನ್ನು ಬಿಟ್ಟು ಇನ್ನೊಬ್ಬರಿಗೋಸ್ಕರ ಇನ್ನೊಂದು ಜೀವ ಉಳಿಸಲಿಕ್ಕೋಸ್ಕರ ರಭಾಸವಾಗಿ ತನ್ನ ಅಂದ್ರೆ ಒಂದು ಡೆಸ್ಟಿನೇಷನ್ ಅಂದ್ರೆ ಒಂದು ಒಂದು ಆಸ್ಪತ್ರೆಗೆ ಸೇರಿಸುವುದು ಒಂದು ಸೇರಿಸಲಿಕ್ಕೆ ಕಷ್ಟಪಡುವಂತ ಒಂದು ಸಾರಥಿಗಳು ಅಂದ್ರೆ ಅವರು ಡ್ರೈವರ್ಸ್. ಆಗ ಅವರು ಎಂತ ಮಾಡ್ತಾರೆ, ಅವರು ಈಗ ಕೆಲವು ಅವರಿಗೆ ಯಾವುದು ಅಂತ ಟೈಮ್ ಇರೋದಿಲ್ಲ. ಬೇರೆ ಎಲ್ಲರಿಗೆ ಒಂದು ಟೈಮಿಂಗ್ ಇರ್ತದೆ, ಇಷ್ಟು ದಿನದಲ್ಲಿ 8 ಗಂಟೆ ಕೆಲಸ ಅಥವಾ ಮತ್ತೆ ಓವರ್ ಟೈಮ್ ಅಂತ. ಇವರಿಗೆ ಅಂತದ್ದು ಏನು ಪರಿಸ್ಥಿತಿ ಅವರಿಗೆ ಇವರಿಗೆ ಯಾವುದಾದ್ರು ಎನಿ ಟೈಮ್, ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆಗುವುದು ಅಥವಾ ಪ್ರಕೃತಿ ವಿಕೋಪ ಆಗುವುದು ಅಥವಾ ಏನಾದ್ರೂ ಸಮಸ್ಯೆ ಬರುವುದು ಅಥವಾ ಹುಷಾರಿಲ್ಲದೆ ಆಗುದು ಅದಕ್ಕೆ ಟೈಮ್ ಅಂತ ಇಲ್ಲ. ಎನಿ ಟೈಮ್, ಯಾಕಂದ್ರೆ ದಿನದ 24 ಗಂಟೆಯಲ್ಲಿ ಅದು ರಾತ್ರಿ 2 ಗಂಟೆಗೆ ಸಾಗ್ಬೋದು, ಬೆಳಗಿನ ಜಾವ 5 ಗಂಟೆಗೆ ಸಹ ಆಕ್ಸಿಡೆಂಟ್ ಆಗಬಹುದು ಅಥವಾ ಏನಾದ್ರು ದುರಂತ ನಡೆಯುವ ಆ ಸಂದರ್ಭದಲ್ಲಿ ಕರೆ ಬಂದಾಗ ಅವ್ರು ಓಡ್ಬೇಕಾಗ್ತದೆ. ಆಗ ಇವರೆಂತ ಮಾಡ್ತಾರೆ, ಇವರು ಮನೆಯಲ್ಲಿ ಹೋಗಿ ಮಲಗ್ಲಿಕ್ಕೆ ಆಗುದಿಲ್ಲ. ಇವರು ಅಟ್ಲೀಸ್ಟ್ ಯಾರಾದ್ರೂ ಒಬ್ಬರಾದ್ರೂ ಕೂಡ ತನ್ನ ಆಂಬ್ಯುಲೆನ್ಸ್ ಅಲ್ಲಿ ಮಲಗ್ಕೊಂಡಿರ್ಬೇಕಾಗ್ತದೆ. ಅವ್ರು ಎಂತ ಮಾಡ್ತಾರೆ, ಹೆಚ್ಚಾಗಿ ಆಂಬ್ಯುಲೆನ್ಸ್ ಅಲ್ಲೇ ಮಲಗ್ತಾರೆ. ಈಗ ವೆನ್ಲಾಕಿನ ಒಂದು ಯಾವ ಒಂದು ಆಸ್ಪತ್ರೆ ಎದುರುಗಡೆನೆ ಅವ್ರು ವೆನ್ಲಾಕ್ ಆಗಿರ್ಬೋದು, ಅದಕ್ಕೆ ಫಾದರ್ ಮುಲ್ಲರ್ಸ್ ಆಗಿರ್ಬೋದು, ಯಾವುದೇ ಹಾಸ್ಪಿಟಲ್ ಆಗಿ ಎನಿಥಿಂಗ್ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಹಾಸ್ಪಿಟಲ್ ಎದುರುಗಡೆ ಅವರು ಮಲಗ್ತಾರೆ ಇದರಲ್ಲಿ. ಆದ್ರೆ ಅವ್ರು ಮಲಗಿದವರಿಗೆ ಎಂತ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಮಲಗಿದವರಿಗೆ ಆ ಒಂದು ಪ್ರದೇಶದಲ್ಲಿ ಅಟ್ಲೀಸ್ಟ್ ಶುಚಿತ್ವ ಇರಬೇಕು. ಯಾಕಂದ್ರೆ ಆ ಆಂಬ್ಯುಲೆನ್ಸ್ ಅವರು ನಿಲ್ಲುವ ಜಾಗ ಇಂಥದ್ದು ಅಂತ ಹೇಳ್ಕೊಂಡು ಸಾರ್ವಜನಿಕ ಸಹ ಗೊತ್ತಾಗಬೇಕು, ರೋಗಿಯ ಯಾವುದು ಪೇಷಂಟ್ಸ್ ಪಾರ್ಟಿಗೆ ಸಹ ಗೊತ್ತಾಗಬೇಕು, ಅಥವಾ ಅವರಿಗೆ ಸಹ ಒಂದು 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 ಇಂಥ ಒಂದು ಶೆಡ್ ತರನ ಅಥವಾ ಕೆಲವು ಕಡೆ ಶೀಟ್ಸ್ ತರ ಮಾಡ್ತಾರೆ ಅಂತ ಒಂದು ಪ್ಲೇಸ್ ಮಾಡಿದ್ರೆ ಇಂಥ ಜಾಗ ಅಂದ್ರೆ ಜನರಿಗೆ ಸಹ ಉಪಕಾರ ಆಗ್ತದೆ. ಪ್ಲಸ್ ಅಲ್ಲಿ ಒಂದು ಅಟ್ಲೀಸ್ಟ್ ಅವರಿಗೆ ನೀವು ಮನೆ ಮಾಡಿಕೊಡ್ಬೇಕು ಅಥವಾ ಒಂದು ರೂಮ್ ಮಾಡಿಕೊಡ್ಬೇಕು ಅಂತ ಹೇಳುದಿಲ್ಲ ಉಳ್ಕೊಳ್ಳಿಕ್ಕೆ, ಯಾಕಂದ್ರೆ ಅವ್ರು ಆಂಬ್ಯುಲೆನ್ಸ್ ಅಲ್ಲಿ ಮಲಗ್ಲಿಕ್ಕೆ ರೆಡಿ ಇದ್ದಾರೆ, ಸಮಸ್ಯೆ ಇಲ್ಲ. ಆದ್ರೆ ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ರೀಸಸ್ ಮಾಡ್ಬೇಕು, ಅಂದ್ರೆ ಒಂದು ಟಾಯ್ಲೆಟ್ ಬೇಕು ಅಥವಾ ಒಂದು ಸ್ನಾನ ಮಾಡ್ಬೇಕು. ಯಾಕಂದ್ರೆ ಕೆಲವು ಸಲ ಎಷ್ಟೆಷ್ಟು ದೂರ ಹೋಗಿ ಬರ್ತದೆ, ಯಾವುದೇ ಒಂದು ಕೆಲವು ಸಲ ಶಿವಮೊಗ್ಗ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ದೂರದಿಂದ ಪೇಷಂಟ್ ಪಾಪ ಅವರು ಕರ್ಕೊಂಡು ಬರ್ತಾರೆ. ಬಂದು ಅಟ್ಲೀಸ್ಟ್ ಅವರೊಂದು ರಿಫ್ರೆಶ್ ಆಗ್ಲಿಕ್ಕೆ ಒಂದು ಒಂದು ಜಾಗ ಬೇಕು. ಅಟ್ಲೀಸ್ಟ್ ಸ್ನಾನಗೃಹ ಒಂದು ಸ್ನಾನ ಮಾಡ್ಲಿಕ್ಕೆ ಒಂದು ಒಂದು ಜಾಗ ಕೊಟ್ರೆ ಆಗ ಅವ್ರೆಂತ ಆಗ್ತದೆ, ಅವ್ರು ಅಟ್ಲೀಸ್ಟ್ ಇನ್ನೊಂದು ಪೇಷಂಟ್ ಗೆ ಒಂದು ಇದು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ರೆ ಅವರೇ ಫ್ರೆಶ್ ಆಗಿ ಇಲ್ಲದಿದ್ರೆ ಇನ್ನೊಂದು ಪೇಷಂಟ್ ಅನ್ನು ಅಥವಾ ಇನ್ನೊಂದು ವ್ಯಕ್ತಿಗೆ ಅವರಿಗೆ ಉಪಕಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲಿ ಈಗ ವೆನ್ಲಾಕ್ ಹಾಸ್ಪಿಟಲ್ ನ ಸೈಡ್ ಅಲ್ಲಿ ಅವು ಈಗ ಗಾಡಿ ಪಾರ್ಕ್ ಮಾಡ್ತಾರೆ. ಒಂದು ಜಾಗ ಸಿಕ್ಕಿದೆ, ಒಂದು ಜಾಗ ಅವರಾಗಿ ಮೊದಲಿನಿಂದ ಇದ್ದ ಜಾಗದಲ್ಲಿ, ಬಟ್ ಅಲ್ಲಿ ದೊಡ್ಡ ದೊಡ್ಡ ಒಂದು ಮರಗಳು ರೆಂಬೆಗಳು ಇದೆ. ಕೆಲವು ಸಲ ರೆಂಬೆಗಳು ಬಿದ್ದದು ಕೂಡ ಕೆಲವರು ಕಂಡಿದೆ. ಅಲ್ಲೇ ಒಂದು ಅವರು ಗಾಡಿ ನಿಲ್ಲಿಸುವ ಸೈಡ್ ಅಲ್ಲಿ ಇದುಂಟು, ಯಾವುದು ಇದು ಅಂದ್ರೆ ಇದು ಚರಂಡಿ ಉಂಟು, ಓಪನ್ ಚರಂಡಿ. ಆ ಚರಂಡಲ್ಲಿ ಇದು ಯಾವುದು ಲೀಚ್ ಬುಟ್ ಇದುಂಟಲ್ಲ, ಇದು ಡ್ರೈನೇಜ್ ಇದು, ಅದು ಡೈರೆಕ್ಟ್ ಸೋರಿಕೆ ಆಗಿ ಡ್ರೈನೇಜ್ ಪೈಪ್ ಕಟ್ ಆಗಿ ಅದು ಎಲ್ಲ ಡ್ರೈನೇಜ್ ನೀರು ಅದ್ರ
ಚರಂಡಿಯಲ್ಲಿ ಹೋಗ್ತುಂಟು ಅಲ್ಲಿ. ಯಾಕೆಂದ್ರೆ ಮಿನಿಮಮ್ ಅಲ್ಲಿ ಅವರೇ ಹೇಳ್ತಾರೆ, ಕಮ್ಮಿ ಅಲ್ಲಿ ವರ್ಷದಲ್ಲಿ ನಾವು 2-3 ಸಲ ನಾವು ಹಾಸ್ಪಿಟಲೈಸ್ ಆಗ್ತೇವೆ ಯಾವುದೋ ಒಂದು ಇದಕ್ಕೆ. ಯಾಕೆಂದ್ರೆ ಮಸ್ಕ್ಯೂಟೋಸ್ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಆ ಸ್ಮೆಲ್ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಅಂತ ಪ್ರಾಬ್ಲಮ್ ಅಲ್ಲಿ ಉಂಟು. ಅಂತ ಎಲ್ಲ ಕೆಲವು ಕಾರಣಕ್ಕೋಸ್ಕರ ನಾವೆಂತ ಮಾಡುದು, ಇದರ ಬಗ್ಗೆ ಒಂದು ಹೋರಾಟವನ್ನು ಮಾಡುದು ಅನಿವಾರ್ಯ ಆಯ್ತು. ಯಾಕಂದ್ರೆ ಈ ಬಗ್ಗೆ ನಾವು ಹೋರಾಟ ಮಾಡುವ ಮೂಲಕ ಇದನ್ನು ಯಾರು ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಸರ್ಕಾರದ ಅಧಿಕಾರಿಗಳಾಗಬಹುದು ಅವರನ್ನ ಗಮನ ಸೆಳೆಯಬಹುದು. ಈ ಮೂಲಕ ಪೇಪರ್ ಮೀಡಿಯಾದಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಒಬ್ಬ ಜೀವರಕ್ಷಕರಿಗೆ ಕೂಡ ನಾವೊಂದು ಅವರಿಗೆ ಯಾವ ರೀತಿಯಲ್ಲಿ ಇದು ಮಾಡಬೇಕು ಅಂತ ಹೇಳ್ಕೊಂಡು, ಅದರಿಂದಾಗಿ ಯಾವ ತಾಯಿ ಕೂಡ ಯಾವ್ದು ನಾವು ಕೂಗದಿದ್ರೆ ಹಾಲು ಕೊಡುವುದಿಲ್ಲಂತೆ ಮಗುವಿಗೆ. ಅದಕ್ಕೋಸ್ಕರ ನಮ್ಮ ಈ ನೋವುಗಳನ್ನು ನಾವು ಇವತ್ತು ಒಂದು ತೋಡಿಕೊಳ್ಳುವಂತ ಒಂದು ನಾವು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದೇವೆ. ಎಲ್ಲರೂ ಹೆಚ್ಚಿನ ಇವರು ಆಂಬ್ಯುಲೆನ್ಸ್ ಚಾಲಕರು ಅವರವರ ನೋವನ್ನ ತೋಡಿಕೊಂಡಿದ್ದಾರೆ, ಅದಕ್ಕೋಸ್ಕರ ನಾವು ಪ್ರತಿಭಟನೆ ಇವತ್ತು ಮಾಡಿದ್ದೇವೆ. ಓಕೆ, ಹಾಗೆ ರಾಧಿಕಾ ಮೇಡಮ್ ಅವರೇ, ಈಗ ನಿಮ್ಗೆ ಏನೆಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಕೂಡ ಒಂದು ಆಂಬ್ಯುಲೆನ್ಸ್ ಚಾಲಕರು. ಹಾಗಾಗಿ ಈಗ ನೋಡಿ, ನಾನು ಒಂದು ಲೇಡೀಸ್ ಆಂಬ್ಯುಲೆನ್ಸ್ ಚಾಲಕಿಗೆ 16 ವರ್ಷ ಆಯ್ತು. ನಾ ಡ್ರೈವರ್ ಹೇಗೆ ಡ್ರೈವಿಂಗ್ ಮಾಡ್ತಾರೆ ಅದೇ ರೀತಿ ನಾನು ಸಹ ಒಂದು ಆಂಬ್ಯುಲೆನ್ಸ್ ಚಾಲನೆ ಮಾಡ್ತೇನೆ. ಓನರ್ ಕೂಡ ಈಗ ನಂದೇ ಆದೊಂದು 6 ಡ್ರೈವರು ಎಲ್ಲ ದೂರ ದೂರ ಊರಿನವರು. ಅವರು ರಾತ್ರಿ ಅಲ್ಲಿ ಮಲಗ್ತಾರೆ, ಬೆಳಗಿನ ಟೈಮು ಫ್ರೆಶಪ್ ಆಗ್ಲಿಕ್ಕಾಗಲ್ಲ. ಒಂದೇನೋ ಒಂದು ಒಂದು ಬಾಟ್ಲಿ ನೀರು ತಗೊಳ್ತಾರೆ, ಅಲ್ಲಿ ತೊಳ್ಕೊಂಡಿರ್ತಾರೆ. ಒಂದು ಎಮರ್ಜೆನ್ಸಿ ಕಾಲ್ ಬಂತು, ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಅಂತಂದ್ರೆ ನಾನು ಬಾತ್ರೂಮಲ್ಲಿ ಇದ್ದೀನಿ. ಅಂದ್ರೆ ಬಾತ್ರೂಮ್ ಅಂದ್ರೆ ಸರ್ವಿಸ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಅವ್ರು ಬಾತ್ರೂಮಿಂದ ಬಂದು ಗಾಡಿ ಸ್ಟಾರ್ಟ್ ಮಾಡೋರೊಳಗೆ ಇಲ್ಲಿ ಪೇಷಂಟ್ಗೆ ಪ್ರಾಬ್ಲಮ್ ಆಗ್ತದೆ. ಕಾಲ್ ಮಾಡಿದ್ರೆ ಬೇಗ ಆಂಬ್ಯುಲೆನ್ಸ್ ಸರ್ವಿಸ್ ಕೊಡೋದಿಲ್ಲ ಇವರು ಅನ್ನೋದೊಂದು ಭಾವನೆ ಬರ್ತದೆ. ಆದ್ರೆ ಅಲ್ಲಿ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದ್ರೆ ಈ ಡ್ರೈವರ್ಸ್ಗಳಿಗೆ ಬಾತ್ರೂಮ್ ಹುಡಿಕೊಂಡು ಹೋಗೋದೇ ಆಗಿದೆ. ಅಂದ್ರೆ ರಾತ್ರಿ ಮಲಗಿದವರಿಗೆ ಪ್ರೆಶಪ್ ಆಗ್ಲಿಕ್ಕೆ ಬಾತ್ರೂಮ್ ಇಲ್ಲ, ಬಾತ್ರೂಮ್ ಹುಡಿಕೊಂಡು ಹೋಗ್ಬೇಕು, ಅಲ್ಲಿ ಸರ್ವಿಸ್ ಬಸ್ನಲ್ಲಿ ಕ್ಯೂ ನಿಲ್ಬೇಕು ಸಾರ್ವಜನಿಕರಿಂದ. ಮತ್ತೆ ಇನ್ನು ಡ್ರೈವರ್ಸ್ಗಳು ಮಿಡ್ ನೈಟ್ ಬರ್ತಾರೆ, ಮಿಡ್ ನೈಟ್ ಬರೋಕ ಅವ್ರಿಗೊಂದು ಕೊಳತ ಬಾಡಿಯನ್ನು ಇಟ್ಕೊಂಡು ಹೋಗಿರ್ತಾರೆ, ಆ ಸ್ಮೆಲ್ಲು, ಆ ಕೈ ವಾಶ್ ಮಾಡದೆ ಏನ್ ತಗೊಳ್ಲಿಕ್ಕೂ ಆಗಲ್ಲ, ಊಟ ಸರಿ ತಿನ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಪ್ರೆಶಪ್ ಆಗೋದೆ. ಸೊ ಹಾಗೆ 100 ಕಾರಣ ನಮ್ಮ ಡ್ರೈವರಲ್ಲಿ ಪ್ರಾಬ್ಲಮ್ಮಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಕಾಣ್ತದೆ. ಮತ್ತೆ ಬೇಜಾರು ಕೂಡ ಆಗ್ತದೆ, ಸರ್ ನಮ್ಮ ಡ್ರೈವರ್ಗೆ ಏನು ಅನುಕೂಲ ಇಲ್ಲಲ್ಲ ಅಂತ. ಸೊ ನಾನೇ ಒಂದು ರೂಮ್ ಮಾಡಿಸಿ ಕೊಟ್ಟಿದ್ದೇನೆ, ಆದರೆ ಇದರಲ್ಲಿ ನಮಗೆ ಹೆಚ್ಚು ಲಾಭ ತಗೊಳ್ಳಿಕ್ಕೂ ಆಗೋದಿಲ್ಲ, ಎಲ್ಲ ಸೌಕರ್ಯ ಮಾಡಿಕೊಡ್ಲಿಕ್ಕೆ. ಆದರೆ ನಾವು ಸರ್ಕಾರದ ಒಂದೇನು ಒಂದು ಬಾತ್ರೂಮ್ ಅಲ್ಲಿ ಒಂದು ವ್ಯವಸ್ಥೆ ಒಂದು ಬಾತ್ರೂಮ್ ಸರಿ ಮಾಡಿಕೊಟ್ರೆ ಈ ಪಬ್ಲಿಕ್ ಎಲ್ಲ ಅಂದ್ರೆ ಗಲೀಜಿದ್ದಲ್ಲಿ ಜಾಸ್ತಿ ಗಲೀಜು ಮಾಡಲಿಕ್ಕೆ ಎಲ್ಲರೂ ಮನಸ್ಸು ಮಾಡೋದು. ಸ್ವಲ್ಪ ನೀಟಾಗಿ ಒಂದು ನಮ್ದು ಅಂತ ಒಂದು ಸೊತ್ತು ಅಂತಿದ್ರೆ ಒಂದು ಸ್ವಚ್ಛತೆ ಕಾಣುವಾಗ ಯಾರು ಅಲ್ಲಿ ಗಲೀಜು ಮಾಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಸೊ ಹಾಗೆ ಪಬ್ಲಿಕ್ ಆನ್ ದ ವೇ ರನ್ನಿಂಗ್ ಹೋಗ ಜೆಂಟ್ಸ್ ಎಲ್ಲ ಹೋಗಿ ಅಲ್ಲಿ ಲೇಡೀಸ್ ನಿಲ್ಲಿಕ್ಕಾಗಲ್ಲ, ಲೇಡೀಸ್ ಆಚೆ ಹೋಗ್ತಾ ಇದ್ರು ಆ ಮೂತ್ರ ಮಾಡೋದನ್ನ ನೋಡುವಾಗ ಅಂತ ಮುಜುಗರ ಆಗ್ತದೆ, ಸೇ ಇದೆಂತ ಪ್ಲೇಸಪ್ಪ ಅನ್ಸ್ತದೆ. ಸೊ ಹಾಗೆ ಅಲ್ಲಿ ತುಂಬಾನೇ ಸಂಕಟ ಆಗ್ತದೆ ಲೇಡೀಸ್ ಆದವರಿಗೆ ಜರ್ನಿ ಮಾಡ್ಲಿಕ್ಕೆ. ಜೆಂಟ್ಸ್ ಅಲ್ಲೆಲ್ಲ ನಿಂತ್ಕೊಂಡ್ಬಿಡ್ತಾರೆ, ಪಬ್ಲಿಕ್ ಅಂಪನ್ ಕಟ್ಟೆ ಸಿಗ್ನಲ್ ಇದು ರೋಡ್ ಅಂತೆಲ್ಲ ಅಂದ್ರೆ ಅವ್ರ ಕಣ್ಣಿಗೆ ಅದು ಗಲೀಜೇ ಕಾಣ್ತದೆ ಅಲ್ಲಿ. ಸೊ ಅಲ್ಲಿ ಮಾಡ್ಬೋದು ಅನ್ನೋ ಅವ್ರ ಭಾವನೆ. ಸೊ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಅದಕ್ಕೊಂದು ಸರ್ವಿಸ್ ಪ್ರೈವೇಟ್ ಆಂಬ್ಯುಲೆನ್ಸ್ ಒಂದು ಬಾತ್ರೂಮ್ ಶೌಚಾಲಯ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗ್ತದೆ. ನೀವು ಈಗ ಎಷ್ಟು ಈ ಒಂದು ಚಾಲಕರು ಇದ್ದೀರಾ ಅಥವಾ ಲೇಡೀಸ್ ಎಷ್ಟಿದ್ದಾರೆ ಮತ್ತೆ ಜೆಂಟ್ಸ್? ಲೇಡೀಸ್ ಕರ್ನಾಟಕದಲ್ಲಿ ನಾನೊಬ್ಳೆ ಹೇಳ್ಕೊಳ್ಳಿಕ್ಕೆ ಅದೊಂದು ಹೆಮ್ಮೆ ನನಗೆ. ಇಡೀ ನಮ್ಮ ಕರ್ನಾಟಕ ಇಂಡಿಯಾದಲ್ಲೇ ನಾನೊಬ್ಳೆ ಲೇಡೀಸ್. ಸೊ ನನ್ನ ಅಂಡರ್ ಅಲ್ಲಿ 8 ಡ್ರೈವರ್ಸ್, ನನ್ನ ಓನ್ ಆಂಬ್ಯುಲೆನ್ಸ್ ಅಲ್ಲಿ 8 ಡ್ರೈವರ್ಸ್ ಇದ್ದಾರೆ. 8 ಆಂಬ್ಯುಲೆನ್ಸ್ ಇವತ್ತು 10 ಆಂಬ್ಯುಲೆನ್ಸ್ ಇದೆ, 10 ಆಂಬ್ಯುಲೆನ್ಸ್ ಇದೆ, 8 ಡ್ರೈವರ್ಸ್ ನನ್ನ ಅಂದ್ರಲ್ಲಿ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ವೆನ್ಲಾ ಕತ್ರನ 15 ಆಂಬ್ಯುಲೆನ್ಸ್ ಡ್ರೈವರ್ಸ್ ಓನರ್ ಇದ್ದಾರೆ. ಸುಮಾರು 180 ಜಾಸ್ತಿ ಮಂಗಳೂರು, ಇಡೀ ದಕ್ಷಿಣ ಕನ್ನಡದಲ್ಲಿ 200 ಜಾಸ್ತಿ ಆಂಬ್ಯುಲೆನ್ಸ್ ಅವರು ಇದ್ದಾರೆ. ಅದೇ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನೋಡಿ. ಈಗ ರೂಮ್ಗೆ ಹೋಗ್ತಾರೆ ಇದು ಎಮರ್ಜೆನ್ಸಿ ಕಾಲ್, ಯಾವಾಗ್ಲೂ ರೂಮ್ ಅಲ್ಲಿ ಕುತ್ಕೊಂಡ್ರೆ ಆಂಬ್ಯುಲೆನ್ಸ್ ರೂಮ್ ಬಾಗ್ಲಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ಹಾಸ್ಪಿಟಲ್ ಹತ್ರನೇ ಇರ್ಬೇಕು ನಾವು. ಈಗ ಒಂದು ಸ್ಕ್ಯಾನಿಂಗ್ ಹೋಗ್ಬೇಕು ಅಂತಂದ್ರೆ ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ ಹೋಗ್ಬೇಕು, ಇಮಿಡಿಯೇಟ್ಲಿ ಅಂದ್ರೆ 5 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಪೇಷಂಟ್ ಶಿಫ್ಟ್ ಮಾಡಿ ಆಗ್ಬೇಕು, ಆಕ್ಸಿಜನ್ ಎಲ್ಲ ಫೆಸಿಲಿಟಿ ಕೊಡಬೇಕು. ಆಗ ಡ್ರೈವರ್ ಎಲ್ಲೋ ರೂಮ್ ಅಲ್ಲಿ ಇರ್ತಾನೆ, ಸ್ನಾನ ಮಾಡೋದು, ಫ್ರೆಶ್ ಆಗೋದು, ನೀನು ಓಡಿ ಬಾರಪ್ಪ ಅಲ್ಲಿ ಬಾಡಿಗೆ ಉಂಟು ಅಂದ್ರೆ ಅವನು ಅಲ್ಲಿಂದ ಓಡಿ ಬಂದು ಆಂಬ್ಯುಲೆನ್ಸ್ ಸ್ಟಾರ್ಟ್ ಮಾಡೋ ಇಲ್ಲಿ 1/2 ಗಂಟೆ ಆಗಿರ್ತದೆ, ಈ ಟ್ರಾಫಿಕ್ ನಲ್ಲಿ 1/2 ಗಂಟೆ ಇದೆ. ಹಾಗಾಗಿ 2-3 ಡ್ರೈವರ್ಸ್ ಅಲ್ಲಿ ವೆನ್ಲಾ ಹಾಕಿದ್ರೆ ಆಂಬ್ಯುಲೆನ್ಸ್ ಅಲ್ಲೇ ಮಲಗಬೇಕು, ಇಮಿಡಿಯೇಟ್ಲಿ ಕಾಲ್ ಬರೋಕೆ ನೀವು ಅಟೆಂಡ್ ಆಗ್ಬೇಕು. ಅಂತ ಸಂದರ್ಭ ಆಂಬ್ಯುಲೆನ್ಸ್ ಅಲ್ಲೇ ಮಲಗ್ಲಿಕ್ಕೆ ನಾವು ಹೇಳ್ತೀವಿ. ಅಂತ ಅಂತ ಮಲಗಿದವರಿಗೆ ಅಲ್ಲಿ ಅವರಿಗೆ ಸೌಕರ್ಯ ಬೇಕದು. ಮನುಷ್ಯಂದು ತಿಂದದ್ದು ಜೀರ್ಣ ಆದದ್ದನ್ನು ಕಳಿಸ್ಲಿಕ್ಕೆ ಟೈಮಿಂಗ್ಸ್ ಇಲ್ಲ, ಅದಕ್ಕೂ ಟೈಮಿಂಗ್ಸ್ ಇಲ್ಲ, ಆಂಬ್ಯುಲೆನ್ಸ್ಗೂ ಟೈಮಿಂಗ್ಸ್ ಇಲ್ಲ ಕಾಲ್ಸ್ ಬರೋದು. ಸೊ ಅದಕ್ಕೊಂದು ಎಮರ್ಜೆನ್ಸಿ ಪ್ರೆಸ್ಅಪ್ ಆಗ್ಲಿಕ್ಕೆ ಒಂದು ಸಣ್ಣ ಟಾಯ್ಲೆಟ್ ಅಂತ ಇದ್ರೆ, ನಮ್ದು ಅದೊಂದು ಬಾತ್ರೂಮ್ ಇದೆ ಅಲ್ಲಿ ಆ ಏರಿಯಾ ಒಂದು ಸ್ವಚ್ಛತೆ ಇಟ್ಕೊಳ್ಬಹುದು. ನಾವೀಗ ಒಂದೊಂದು ಟೈಮಲ್ಲಿ ತಿಂಗಳಿಗೆ ಇಷ್ಟಿಷ್ಟು ಅಂತ ಹೇಳಿದ್ರೆ ನಾವು ಆಂಬ್ಯುಲೆನ್ಸ್ ಅವರೇ ಸ್ವಚ್ಛತೆ ಮಾಡ್ತೀವಿ, ಬೆಳಗ್ಗೆ ಎಲ್ಲ ಮಾಡಿರ್ತೀವಿ, ಮಾರ್ನಿಂಗ್ ಸಹ ಬರುವ ಅದೇ ಪ್ರಕಾರ ಅಲ್ಲಿ ಇರ್ತದೆ. ಹೌದು,
ಎಲ್ಲ ಆಚೆಚೆ ಹೋಗ್ತಿರ್ತಾರೆ. ನಾನು 24 ಗಂಟೆ ಅಲ್ಲಿ ಇರ್ಲಿಕ್ಕಾಗಲ್ಲ. ಇದ್ದಾಗ ನಾನು ಸ್ವಲ್ಪ ಎಲ್ಲ ಜೋರ್ ಮಾಡ್ತೀನಿ, ಸಿಗರೇಟ್ ಎಳಿಬೇಡಿ, ಪಾನ್ ಪರ್ ತಿನ್ಬೇಡಿ, ಇಲ್ಲಿ ಕುತ್ಕೊಳ್ಬೇಡಿ, ಮಲಗಬೇಡಿ, ಇಲ್ಲಿ ಗಲೀಜು ಮಾಡಬೇಡಿ ಅಂತ. ಆದ್ರೆ ಎಲ್ಲರಿಗೂ ಹೇಳಲಿಕ್ಕಾಗಲ್ಲ, ಮಾಡ್ತಾ ಇದ್ರೆ ಹೋಗಿ ಹೇಳಲಿಕ್ಕಾಗಲ್ಲ. ಅದ್ ನಮ್ ನಾವು ಲೇಡೀಸ್ ಹೆಂಗ್ ಹೇಳುದು? ಈ ಗಂಡ್ಮಕ್ಳಿಗೆ ಹೇಳಿರ ಗಂಡ್ಮಕ್ಳು ಇದ್ದ ಟೈಮ್ ಅಲ್ಲಿ ನೋಡ್ತಾರೆ, ಬಾಕಿ ಟೈಮ್ ಅಲ್ಲಿ ನಾವೇ ಕ್ಲೀನ್ ಮಾಡ್ತೈತಿ. ಮತ್ತೆ ವೆಂದಾಕಿಂತ ಸ್ವಲ್ಪ ಡ್ರೈನೇಜ್ ಲೀಕ್ ಆಗ್ತದೆ, ಅದು ಲೀಕ್ ಆದ ಅಲ್ಲೇ ಡ್ರೈನೇಜ್ ಅಲ್ಲಿ ಒಳಗಿನ ತೋಡಲ್ಲಿ ಬರ್ತದೆ, ಮೂಗು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಈಗ ಒಂದು ವಾರ ನನಗೆ ತಿಂಗಳಲ್ಲಿ 3-4 ಸಲ ಮೂಗ್ಲಿ ಬರ್ತದೆ, ನಾನು ಅಂತ ಏರಿಕೆ ಹೋಗುದಿಲ್ಲ, ಹಿಂಗೆ ದೂರ ನಿಂತ್ಕೊಳ್ತೇನೆ. ಸೊ ಅಷ್ಟು ಆರೋಗ್ಯ ಹಾಳಾಗಿದೆ ನನಗೆ. ನನಗೆ ಅಂತ ನಮ್ಮ ಡ್ರೈವರ್ಸ್ಗಳಿಗೆ ಎಲ್ಲರಿಗೂ ಟೋಟಲಿ ಎಲ್ಲರಿಗೂ ವೆನ್ಲಾಕ್ ಆಸ್ಪತ್ರೆಯಿಂದ ಆ ರೀತಿ ಯಾವ್ದು ಫೆಸಿಲಿಟಿಗಳಲ್ಲಿ ವೆನ್ಲಾಕ್ ಹಾಸ್ಪಿಟಲ್ 188 ಎಲ್ಲ ಇದೆ. ಅವರಿಗೆ ಫೆಸಿಲಿಟಿ ಮಾಡಿಕೊಟ್ಟಿದೆ ಗವರ್ಮೆಂಟ್ ಅಲ್ಲಿ ನೋಡಿ, ಅವರಿಗೆ ಒಂದು ರೂಮ್ಸ್ ಇದೆಲ್ಲ ಅಲ್ಲಿ ಒಳಗಡೆ ಮಾಡಿಕೊಟ್ಟಿದೆ. ಇದು ನಾವು ಹೊರಗಡೆ ನಿಲ್ಲೋದು, ಹೊರಗಡೆ ನಿಂತ ಕಾರಣ ನೋಡಿ, 188 ಪೇಷಂಟ್ ತರ್ಲಿಕ್ಕೆ ಮಾತ್ರ ಫೆಸಿಲಿಟಿ ಕೊಡ್ತಾರೆ, ಹೊರಗೆ ಹೋಗ್ಲಿಕ್ಕೆ ಅವ್ರು ಕೊಡುದಿಲ್ಲ. ಅವರು ಅಲ್ಲದೆ ಬೇರೆ ಕಡೆಯಿಂದ ತರುವುದಿಲ್ಲ, ಖಾಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಏನಾದಿದ್ರೆ ಅಷ್ಟೇ ಇದು ಮಾಡ್ತಾರೆ ಅವ್ರು. ಯಾಕಂದ್ರೆ ದೂರ ದೂರದಕ್ಕೆ ಇದು ಮಾಡುದಿಲ್ಲ, ಇವನ್ ಪೇಷಂಟ್ ಅನ್ನು ಕೊಂಡೋಗ್ಲಿಕ್ಕೆ ಸಹ ಇಲ್ಲ. ಜಸ್ಟ್ ಅವ್ರಿಗೆ ಎಮರ್ಜೆನ್ಸಿ ಇಂಥ ಕಡೆಯಲ್ಲಿ ಆಕ್ಸಿಡೆಂಟ್ ಆಗಿದೆ ತನ್ನಿ ಅಂತ ಹೇಳಿದ್ರೆ ಸಿಟಿಯ ಇಷ್ಟ ಯಾವ್ದು ಲಿಮಿಟ್ ಅಲ್ಲಿ ಅವ್ರು ತರ್ತಾರೆ. ಆದ್ರೆ ಬಟ್ ಅವ್ರ ನಾ ಪೇಷಂಟ್ ಅನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅವರು 188 ಅವರು ಹೆಲ್ಪ್ ಮಾಡೋದಿಲ್ಲ, ಅವರೇ ಅಲ್ಲಿ ಕರ್ಕೊಂಡು ಹೋಗುದಿಲ್ಲ. ಬಾಡಿ ಕೊಂಡೋಗ್ಲಿಕ್ಕೆ ಅವ್ರು ಬಾಡಿ ಹಾಕುದಿಲ್ಲ, ಆಂಬ್ಯುಲೆನ್ಸ್ ಅಲ್ಲಿ ಬಾಡಿ ಹಾಕುದಿಲ್ಲ, ಹಾಸ್ಪಿಟಲ್ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗುದಿಲ್ಲ. ಜಸ್ಟ್ ಮನೆಯಿಂದ ಹಾಸ್ಪಿಟಲ್ ತರ್ಲಿಕ್ಕೆ 30 ಕಿಲೋಮೀಟರ್ ಒಳಗೆ ಮಾತ್ರ ಅವರು ಸರ್ವಿಸ್ ಕೊಡ್ತಾರೆ 188 ಅವರು. ಸೊ ಆದ್ರೆ ಅವರು 185% ಮಾಡಿದ್ರೆ 75% ನಾವು ಪ್ರೈವೇಟ್ ಆಂಬ್ಯುಲೆನ್ಸ್ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ನಮ್ಮಲ್ಲಿ ವೆನ್ಲಾಕ್ ಹತ್ರ ಇರೋಲ್ಲ, 30 ವರ್ಷದಿಂದ ಅಲ್ಲೇ ಜೀವನ ನಡೀತಾ ಉಂಟು ಅವ್ರದ್ದು. 30 ವರ್ಷದಿಂದ ಅಲ್ಲೇ ಇದ್ದಾರೆ. ಆದ್ರೆ ಅದ್ರೊಳಗಡೆನೆ ಜೀವನ, ಹಾಸ್ಪಿಟಲ್ ಮಲಗೋದು ಹೇಳೋದು ಜೀವನ ಮಾಡೋದು ಅದ್ರಲ್ಲೇ ಮಾಡ್ತಿದ್ದಾರೆ. ನಾನು ಸುಮಾರು ಕಡೆ ಎಲ್ಲ ತಿರುಗಿದೆ, ಒಂದು ಸೌಕರ್ಯ ಮಾಡಿಕೊಡಿ, ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಈಗ ವೆನ್ಲಾಕ್ ಹಾಸ್ಪಿಟಲ್ ನಲ್ಲಿ ಈ ಬಾತ್ರೂಮ್ ಗಳನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ಅವಕಾಶ? ಅದು ಹಾಸ್ಪಿಟಲ್ ಅಲ್ಲ, ಯಾವಾಗ್ಲೂ ನಮ್ಗೆ ಬಿಡುದಿಲ್ಲ ಒಳಗೆ ಹೋಗ್ಲಿಕ್ಕೆ, ಹೊರಗಿನವರೆಲ್ಲ. ಸೆಕ್ಯೂರಿಟಿ ಒಂದು ಕಾನೂನು ಇರ್ತದೆ, ಹಾಸ್ಪಿಟಲ್ ಅವ್ರಿಗೆ ಮಾತ್ರ ಫೆಸಿಲಿಟಿ ಕೊಡ್ಬೇಕಂತ. ಹೊರಗಿನ ಡ್ರೈವರ್ ಹೋಗ್ತಿರೋ ಅದು ಹಾಸ್ಪಿಟಲ್ ಒಳಗೆ ಹೋಗ್ಬಿಟ್ಟಿದೆ, ಸುಮಾರು ಸಲ ನಮ್ಮ ಡ್ರೈವರ್ ಹೊರಗೆ ಕಳಿಸಿದಾರಂತೆ. ಸೊ ಯಾವಾಗ್ಲೂ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಓಕೆ, ಹಾಗೆ ಎಷ್ಟು ವರ್ಷದಿಂದ ನಿಮ್ಗೆ ಈ ರೀತಿ ಸಮಸ್ಯೆ ಆಗ್ತಾ ಇತ್ತು, ಮತ್ತೆ ನೀವು ಇದ್ರ ಬಗ್ಗೆ ಏನಾದರೂ ಯಾರಿಗಾದ್ರೂ ಮನವಿ ಮಾಡುವಂತಹ ಪ್ರಯತ್ನ ಮಾಡಿದ್ರ? ನಾನು ಮಾಡಿದ್ದೇನೆ, ನಮ್ಮ ಕಾರ್ಪೊರೇಟರ್ಗೆ ಮನವಿ ಮಾಡಿದ್ದೀನಿ 2-3 ಸತಿ. ಅವ್ರ ಆಫೀಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಅವ್ರು ನೋಡ್ತೀನಮ್ಮ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ಇಷ್ಟವ್ರಿಗೆ ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ ಇದ್ರ ವಿಷಯದಲ್ಲಿ. ನಾನು ತುಂಬ ಓಡಾಡಿದ್ದೇನೆ ಆಚೆ, ಮತ್ತೆ ನನಗೆ ತುಂಬ ಕಡೆಗೆ ಟಿವಿಲಿ ಸನ್ಮಾನ ಮಾಡೋಕ್ಕೆ ನಾನು ಅದನ್ನೇ ವಿಷಯ ಬಿಟ್ಕೊಳ್ತೀನಿ. ನನಗೆ ಸನ್ಮಾನ ಮಾಡೋಕ್ಕಿಂತ ನನಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅಂತ ನಾನು ತುಂಬ ಜನಕ್ಕೆ ಬೇಡ್ಕೊಂಡಿದ್ದೇನೆ. ಅಂದ್ರೆ ಯಾರು ಮುಂದೆ ಬರ್ನಿಲ್ಲ, ಈಗ ನಮ್ಮ ಸರ್ ತುಂಬಾ ಬೆಂಬಲ ಕೊಡ್ತಿದ್ದಾರೆ, ನಾನು ಮಾಡಿಸ್ಕೊಡ್ತೇನೆ. ಓಕೆ, ನೀವು ಈ ಹಿಂದೆ ಪ್ರತಿಭಟನೆ ಏನಾದರೂ ಮಾಡಿದ್ರಾ? ಪ್ರತಿಭಟನೆ ಮಾಡಲಿಲ್ಲ, ನಮಗೆ ಸಂಘ ಅಂತ ಏನಿಲ್ಲ, ಪ್ರತಿಭಟನೆ ಏನು ಮಾಡಲಿಲ್ಲ. ಸಂಘ ಇತ್ತೀಚೆಗೆ ಇತ್ತೀಚೆಗೆ ನಮಗೆ ಆಂಬ್ಯುಲೆನ್ಸ್ ಓಮಿನಿ ಬ್ಯಾನ್ ಆದ ಕಾರಣ ಅವಾಗ ಸ್ವಲ್ಪ ಇವ್ರನ್ನೆಲ್ಲ ಹೆಲ್ಪ್ ತಗೊಂಡು ಇವರಿಂದ ನಮಗೆ ಸ್ವಲ್ಪ ಈಗ ಸಂಘ ಈಗ ನಾವು ಈಗ ಸಂಘ ಆಗಿದೆ. ಹಲವಾರು ಜನ ಸದಸ್ಯರು ಈಗ ಮೆಂಬರ್ ಆಗಿದ್ದಾರೆ, ಇನ್ನೂ ಸಹ ಹಲವಾರು ಜನ ಸದಸ್ಯರು ಮೆಂಬರ್ ಆಗ್ತಾ ಇದ್ದಾರೆ. ಓಕೆ, ಹಾಗೇನೆ ಇದೀಗ ಅಲ್ಲಿ ಯಾವ ರೀತಿ ಅಂದ್ರೆ ಈಗ ಟಾಯ್ಲೆಟ್ ನ ಫೆಸಿಲಿಟಿಗಳು ಇಲ್ಲ ಅನ್ನುವಂಥದ್ದು ಈ ಹಿಂದೆ ಇತ್ತ ಅಥವಾ ಅದನ್ನ ತೆಗೆದು ಹಾಕಿರಲಿಲ್ಲ, ಈಗ ಹೊಸದಾಗಿ ಇಲ್ಲ ಅನ್ನುವಂಥದ್ದು? ಮೊದಲಿನಿಂದ ಸತ್ತದ ಪರಿಸ್ಥಿತಿ, ಅವ್ರು ಇದ್ದ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ತಿದ್ರು. ಈಗ ಯಾಕೆಂದ್ರೆ ಯಾವ್ದು ಇಲ್ಲ ಅಂತಂದ್ರೆ ಅದೇ ರೀತಿಯಲ್ಲಿ ಮಾಡ್ಬೇಕು. ಇವ್ರು ಹೇಳಿದಾಗೆ ಅಲ್ಲಿ ಗಾಡಿ ಇಟ್ಕೊಂಡು ಅಲ್ಲಿ ಗಾಡಿಯನ್ನು ಪಾರ್ಕ್ ಮಾಡ್ತಾರೆ, ಅಲ್ಲಿ ಡೈರೆಕ್ಟ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಥವಾ ಯಾವ್ದೋ ಒಂದು ಎಲ್ಲ ಒಂದು ಟಾಯ್ಲೆಟ್ ಉಟ್ಕೊಂಡು ಮಾಡ್ತಾರೆ, ಅಲ್ಲಿ ಉಟ್ಕೊಂಡು ಹೋಗಿ ಬರ್ಬೇಕಾಗ್ತದೆ. ಯಾಕೆ ಇಲ್ಲ ಅಂತ ಆ ರೀತಿಯಲ್ಲಿ ಇದೆ, ಯಾಕಂದ್ರೆ ಅವರ ಗೋಳು ಕೇಳುವವರಿಲ್ಲ ಅಂತ ಪರಿಸ್ಥಿತಿ. ಯಾವ್ದು ಸಹ ಇದು ಇಲ್ಲಿಂದ ಅಲ್ಲ, ಎಲ್ಲಿ ಸಹ ಆಗಿ ಯಾವ್ದೊಂದು ಸಂಘಟನೆ ಒಂದು ಸಂಘ ಅಂತ ಆದ ಕೂಡಲೇ 10 ಜನರು ಒಟ್ಟಿಗೆ ಸೇರ್ತಾರೆ, ನಾವು ಯಾವ ರೀತಿಯಲ್ಲಿ ನಮ್ಗೆ ಸವಲತ್ತನ್ನು ತೆಕೊಳ್ಬಹುದು ಅಥವಾ ಸರ್ಕಾರದಿಂದ ಯಾವುದು ನಮ್ಗೆ ಇರುವಂತಹ ಸೌಕರ್ಯವನ್ನು ಮಾಡಿಸಿಕೊಳ್ಬಹುದು ಅಂತ 10 ಜನ ಸೇರಿದ್ರೆ ಮಾತ್ರ ಮಾಡ್ತಾರೆ. ಇಲ್ಲದಿಂದ ಆಗ್ತದೆ, ಒಬ್ಬೊಬ್ರು ಇದ್ದಾಗ ಅವರಲ್ಲೇ ಕೆಲವು ಸಲ ಕಾಂಪಿಟೇಷನ್ ಬರ್ತದೆ, ಯಾಕಂದ್ರೆ ಸಮಸ್ಯೆ ಎಲ್ಲ ಇದಾಗ್ತದೆ. ಯಾಕಂದ್ರೆ ಅವರಿಗೆ ಪಾಪ ಅವ್ರಿಗೆ ಏನು ಸಹಾಯವನ್ನು ಮಾಡುವ ಪರಿಸ್ಥಿತಿ ಇರಲಿಲ್ಲ. ನಾವು ಒಬ್ಬರು ಮಾತಾಡಿದ್ರೆ ಎಂತ ಮಾಡುದು? ಈಗ ಈ ಇವರು ಮೇಡಮ್ ಅವರು ಪಾಪ ಎಷ್ಟು ಸಲ ಇದ್ರ ಬಗ್ಗೆ ಒಬ್ಬರೇ ಹೋರಾಟ ಮಾಡಿದ್ದಾರೆ. ಯಾಕಂದ್ರೆ ಆನಂತ ಅವರಿಗೆ ಸಾಕಾಗ್ತದೆ, ಯಾಕಂದ್ರೆ ಅವ್ರು ಒಂದು ಸೈಡ್ ಅಲ್ಲಿ ಆಂಬ್ಯುಲೆನ್ಸ್ ಅನ್ನು ಡ್ರೈವ್ ಮಾಡ್ಬೇಕು ಅಥವಾ ಆಂಬ್ಯುಲೆನ್ಸ್ ಇದು ನೋಡ್ಬೇಕು, ಅದ್ರ ಜೊತೆಯಲ್ಲಿ ಪೇಷಂಟ್ಸ್ ಅನ್ನು ಸಾಗಿಸ್ಬೇಕು, ಅದ್ರ ಜೊತೆಯಲ್ಲಿ ಇಂಥದೊಂದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಓಕೆ, ಹಾಗೇನೆ ಇದರಿಂದ ಏನಾದರೂ ಈಗ ಸಮಸ್ಯೆ ಆಗಿರುವಂತದ್ದು ಏನಾದರೂ ಆಗಿದೆ? ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ, ಸಣ್ಣ ಬ್ರೇಕ್ ಅನ್ನ ತೆಕ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತು ಇದೀಗ ಆಂಬ್ಯುಲೆನ್ಸ್ ಚಾಲಕರು ಮತ್ತೆ ಮಾಲೀಕರ ಪ್ರತಿಭಟನೆ ಅನ್ನುವಂಥದ್ದು ನಡೆಸಿದ್ರು, ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಜೀವರಕ್ಷಕರ ಸಮಸ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಇವತ್ತು ಮಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಮತ್ತೆ ಮಾಲಕರು ಪ್ರತಿಭಟನೆಯನ್ನ ನಡೆಸಿದ್ರು. ತಮಗೆ ಹಲವಾರು ವರ್ಷಗಳಿಂದ ಸಾಕಷ್ಟು ಸೌಲಭ್ಯದ ಕೊರತೆ ಇದೆ, ಜೊತೆಗೆ ಒಂದು ವಾಹನವನ್ನ ನಿಲ್ಲಿಸಲಿಕ್ಕೂ ಕೂಡ ಒಂದು ಸೂಕ್ತವಾದಂತಹ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು, ಬಹಳ ಮುಖ್ಯವಾಗಿ ಶೌಚಾಲಯದ ಕೊರತೆ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ತಮಗೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಎಸ್ ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿದೆ. ಹಲವಾರು ವರ್ಷಗಳಿಂದ ಜಿಲ್ಲೆ ಜನರಿಗೆ ಅನ್ಯಾಯ ವಾಗ್ಭಟನೆಗಳನ್ನು ಮಾಡಿ ಜಿಲ್ಲೆ ಜನರಿಗೆ ನ್ಯಾಯ ದೊರಕಿಸುವಲ್ಲಿ ಯಶಸ್ವಿಯಾದಂತಹ ಸಂಘಟನೆಯಾಗಿದೆ. ಇದರ ಸ್ಥಾಪಕಾಧ್ಯಕ್ಷರಾದಂತಹ ಹಾಗೆ ಇದೀಗ ಯೋಗೀಶ್ ಶೆಟ್ಟಿ ಜಪ್ಪ ಅವರೇ, ನಾವು ನೋಡೋದಾದ್ರೆ ಇದೀಗ ಸಾಕಷ್ಟು ಮೂಲಭೂತ ಸೌಲಭ್ಯಗಳ ಒಂದು ಕೊರತೆ ಅನ್ನುವಂಥದ್ದು, ಒಂದು ಶೌಚಾಲಯದ ಒಂದು ವಿಷಯಕ್ಕೆ ಬಂದಾಗ ಅಲ್ಲಿ ಸಾಕಷ್ಟು ಶೌಚಾಲಯದ ಕೊರತೆ ಎದ್ದು ಕಾಣ್ತಾ ಇದೆ. ಈ ಹಿಂದೆಯಿಂದಲೂ ಕೂಡ ಶೌಚಾಲಯಕ್ಕೆ ಇಲ್ಲ, ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಹಾಗೆಯೇ ರಾಧಿಕಾ ಅವರು ಕೂಡ ಹೇಳಿದ್ರು, ಮಾತಾಡಬೇಕಾದ್ರೆ ಶೌಚಾಲಯ ಇಲ್ಲದೆ ಇರೋದ್ರಿಂದ ಕೆಲವೊಂದಿಷ್ಟು ರೋಗಿಗಳನ್ನ ಬೇಗ ನಮಗೆ ತೆಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಸಮಸ್ಯೆಗಳಾಗ್ತದೆ ಅನ್ನುವಂಥದ್ದು. ಇನ್ನು ವಾಹನವನ್ನ ಅಥವಾ ಆಂಬ್ಯುಲೆನ್ಸ್ ನ ನಿಲ್ಲಿಸಲಿಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅದೇನು? ಯಾಕೆಂದ್ರೆ ಅಲ್ಲಿ ಅಟ್ಲೀಸ್ಟ್ ಅದಕ್ಕೆ ನಾವು ಹೇಳೋದು, ಯಾಕಂದ್ರೆ ಆಂಬ್ಯುಲೆನ್ಸ್ಗೆ ಯಾವುದಾದ್ರು ಒಂದು ಕಡೆಯಲ್ಲಿ ಒಂದು ಇಂಥದೇ ಆಂಬ್ಯುಲೆನ್ಸ್ ಅವರಿಗೆ ಜಾಗ ಅಂತ ಇಟ್ಟರೆ ಆಗ ಅಲ್ಲಿ ಆ ಜಾಗದಲ್ಲಿ ಅಟ್ಲೀಸ್ಟ್ ಕನಿಷ್ಠ ಒಂದೊಂದು ಹತ್ತು ಆಂಬ್ಯುಲೆನ್ಸ್ ಇಡ್ಲಿಕ್ಕೆ ಆದರೂ ಒಂದೊಂದು ಹಾಸ್ಪಿಟಲ್ ಎದುರುಗಡೆ ಒಂದು ಜಾಗ ಇಟ್ಟರೆ ಆಂಬ್ಯುಲೆನ್ಸ್ನವರು ಅಲ್ಲಿ ಪಾರ್ಕ್ ಮಾಡ್ತಾರೆ. ಇಲ್ಲದಿದ್ದರೆ ಎಂತ ಮಾಡ್ತಾರೆ? ಅದೇ ಆಂಬ್ಯುಲೆನ್ಸನ್ನು ಎಲ್ಲೇ ರೋಡಲ್ಲಿ ಅಲ್ಲಿ ಇಟ್ಟರೆ ಪುನಃ ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಈಗ ಯಾಕಂದ್ರೆ ಯಾವುದೇ ಒಂದು ಆಸ್ಪತ್ರೆ ಆಗಿರ್ಬೋದು ಇವತ್ತು ಖಾಸಗಿ ಆಂಬ್ಯುಲೆನ್ಸ್ ಅನ್ನ ನಂಬಿಕೊಂಡಿದೆ. ಯಾಕೆಂದ್ರೆ ಕೇವಲ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ನ ಒಂದು ಅಥವಾ ಎರಡು ಹಾಸ್ಪಿಟಲ್ ಅವರಲ್ಲಿ ಆಂಬ್ಯುಲೆನ್ಸ್ ಇರ್ತದೆ. ಆದರೆ ಹೆಚ್ಚಿನವರು ಪೇಷಂಟ್ಸ್ಗಳಿಗೆ ಅವರು ಖಾಸಗಿಯವರನ್ನೇ ಇದು ಮಾಡಬೇಕಾಗ್ತದೆ. ಖಾಸಗಿಯವರು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾರೆ ತುಂಬಾ ಜನರು. ಯಾಕೆಂದ್ರೆ ಖಾಸಗಿಯಲ್ಲಿ ತುಂಬಾ ವರ್ಷ ಸಾಧಾರಣ 20-30 ವರ್ಷದ ಅನುಭವ ಇದ್ದವರು ಸಹ ಆಂಬ್ಯುಲೆನ್ಸ್ ಅಲ್ಲಿ ಇದ್ದಾರೆ. ಆಗ ಎಂತ ಮಾಡ್ತಾರೆ, ಅವರಿಗೆ ಒಂದು ಇಂಥ ಒಂದು ಪ್ಲೇಸ್ ಅಂತ ಇಟ್ಟರೆ ಅವರಿಗೆ ಅಟ್ಲೀಸ್ಟ್ ಒಂದು ಶೆಲ್ಟರ್ ತರ, ಯಾಕಂದ್ರೆ ಈಗ ಕೆಲವು ಸಲ ಆಟೋ ಪಾರ್ಕ್ ಆಗಿರ್ಬೋದು ಬೇರೆ ಬೇರೆ ಕಡೆ ಶೆಲ್ಟರ್ ತರ ಮಾಡಿದ್ದಾರೆ, ಅಂತದೊಂದು ಶೆಲ್ಟರ್ ಮಾಡಿದ್ರೆ ಆ ಪ್ಲೇಸ್ ಅಲ್ಲಿ ನಿಲ್ತಾರೆ. ಆಗ ಜನರಿಗೆ ಸಹ ಒಂದು ಇಂಥ ಕಡೆಯಲ್ಲಿ ಆಂಬ್ಯುಲೆನ್ಸ್ ಸಿಗ್ತದೆ ಅಂತ ಹುಡುಕ್ಲಿಕ್ಕೆ ಸಹ ಸುಲಭ. ಅದೇ ರೀತಿಯಲ್ಲಿ ಒಂದು ಆಂಬ್ಯುಲೆನ್ಸ್ ಅವರಿಗೆ ಸಹ ಒಂದು ಸೇಫ್ಟಿ ಮಾಡಿದಾಗೆ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಯಾವುದೇ ಒಂದು ಇದು ಸ್ವಚ್ಛತೆ ಅಂದ್ರೆ ಒಂದು ಅವರಿಗೆ ಒಂದು ಶೆಲ್ಟರ್ ಅಂತ ಮಾಡಿದ ಕೂಡಲೇ ಅದನ್ನ ಕ್ಲೀನ್ ಇಡಬೇಕು ಅಂತ ಹೇಳ್ಕೊಂಡಿರ್ತದೆ. ಬೇರೆಯವರು ಸಾರ್ವಜನಿಕರಲ್ಲಿ ಹೋಗಿ ಅದನ್ನು ಉಪಯೋಗಿಸುದಿಲ್ಲ, ಆಗ ಅವರು ನಮ್ದೇ ಒಂದು ಆ ಶೆಲ್ಟರ್ ನಾವು ಕ್ಲೀನ್ ಮಾಡಬೇಕಂತ ಆಟೋಮೆಟಿಕಲ್ ಅದು ಒಳ್ಳೇದು. ಅದೇ ರೀತಿಯಲ್ಲಿ ಇವತ್ತು ನೋಡಿ ಇದ್ದ ಜಾಗದಲ್ಲಿ ನಿಲ್ಲುವ ಪರಿಸ್ಥಿತಿ ಆದ್ರಿಂದಾಗಿ ಅಲ್ಲಿ ಆ ಸೈಡ್, ಯಾಕಂದ್ರೆ ಆ ಸೈಡ್ ಅದು ರೈಲ್ವೆ ಸ್ಟೇಷನ್ ಹೋಗೋ ಜಾಗ, ಎಲ್ಲರೂ ಕೂಡ ಅದು ರೋಡಲ್ಲೇ ಮೂತ್ರ ಮಾಡ್ತಾರೆ, ಇದ್ದ ಕಸವನ್ನು ಇದು ಮಾಡ್ತಾರೆ, ಪಾನ್ ಪರಗತ ಗುಡ್ಕ ತಿಂದು ಅದ್ರ ಅಲ್ಲಿ ಉಗಿತಾರೆ. ಅಲ್ಲಿ ಫುಲ್ ದರ್ಟಿ ಸಿಸ್ಟಮ್ ಆಗಿದೆ. ಯಾಕಂದ್ರೆ ಒಂದು ನಿಜವಾಗಿ ಒಂದು ಹಾಸ್ಪಿಟಲ್ ಅಂದ್ರೆ ಎಂತ, ಜಿಲ್ಲಾ ಆಸ್ಪತ್ರೆ ಅಂದ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಬಡವರಾಗಿರ್ಬೋದು ಎಲ್ಲ ಒಂದು ಜನರ ಒಂದು ಆಶಕಿರಣ ಅಂದ್ರೆ ಒಂದು ಆಸ್ಪತ್ರೆ ಅಂತ ವೆಳ್ನಾಕ್ ಹಾಸ್ಪಿಟಲ್. ಯಾಕಂದ್ರೆ ತುಂಬಾ ವರ್ಷದ ಒಂದು ಇತಿಹಾಸ ಇರುವಂತದ್ದು. ಅಲ್ಲಿ ಆಸ್ಪತ್ರೆಗೆ ಬಂದ ಮೇಲೆ ಜನರು ಎಂತ ನೆನೆಸ್ತಾರೆ, ನಾವು ಇವತ್ತು ಒಂದು ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ತೇವೆ ಅಲ್ಲಿ ನಮ್ಗೆ ಅದೇ ರೀತಿ ಸುಧಾರಣೆ ಆಗ್ಬೇಕು ಅಂತ. ಆದ್ರೆ ಇಲ್ಲಿ ಅಲ್ಲಿದ ಪರಿಸ್ಥಿತಿ ನೋಡುವಾಗ ಸುಧಾರಣೆ ಆಗುವ ಬದಲು ಅಲ್ಲಿ ಇನ್ನಷ್ಟು ಹೆಚ್ಚಿನ ಕಾಯಿಲೆಯನ್ನು ತರುವ ಪರಿಸ್ಥಿತಿ ಅಲ್ಲಿದೆ. ಅದರ ಸುತ್ತಮುತ್ತಲಿನಲ್ಲಿ ಅಷ್ಟು ಒಂದು
ಒಂದು ಗಲೀಜುಂಟು ಅಂತಂದ್ರೆ ಅಲ್ಲಿ ಒಂದು ಸ್ವಚ್ಛ ಮಂಗಳೂರು ಸ್ವಚ್ಛ ಭಾರತ ಅಂತ ಒಳಗಡೆ ಇವತ್ತು ನಾವು ಇದು ಮಾಡ್ತಾ ಇದ್ದೇವೆ. ಆದ್ರೆ ಅಲ್ಲಿಯ ಪರಿಸ್ಥಿತಿ ಇವತ್ತು ನೋಡಿದ್ರೆ ನಿಮ್ಮ ವಿಜುವಲ್ ನೋಡಿದ್ರೆ ಗೊತ್ತಾಗತ್ತೆ ನೀವು, ಯಾಕಂದ್ರೆ ಯಾವ ರೀತಿಯಲ್ಲಿ ಅಲ್ಲಿ ಸೊಳ್ಳೆಗಳು ಆಗ್ತದೆ. ಇವತ್ತು ನಾವು ಸಂಬಂಧಪಟ್ಟ ನಗರಪಾಲಿಕೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅವ್ರಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಸೊಳ್ಳೆ ಉತ್ಪತ್ತಿ ಕೇಂದ್ರಗಳನ್ನ ನಾವು ಮಟ್ಟ ಹಾಕ್ತೇವೆ, ಸೊಳ್ಳೆ ಉತ್ಪತ್ತಿ ಕೇಂದ್ರಗಳು ಒಂದ್ ವೇಳೆ ಕಂಡು ಬಂದ್ರೆ ನಾವು ಅಂತ ಬಿಲ್ಡಿಂಗ್ ಇದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇವೆ ಅಂತ ನಾವು ಸ್ಟೇಟ್ಮೆಂಟ್ ಅನ್ನ ನಾವು ಓದ್ತೇವೆ, ಸ್ಟೇಟ್ಮೆಂಟ್ ನೋಡ್ತೇವೆ. ಆದ್ರೆ ಇದೇ ವೆಲ್ನಾಕ್ ಹಾಸ್ಪಿಟಲ್ ನ ಆವರಣದಲ್ಲಿ ಇಷ್ಟು ಸೊಳ್ಳೆ ಉತ್ಪತ್ತಿ ಕೇಂದ್ರಗಳು ಉಂಟು, ಇವರು ಆಗಿದ್ರೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ? ಏನು ವೆಲ್ನಾಕ್ ಹಾಸ್ಪಿಟಲ್ ಬಗ್ಗೆ ಯಾವ ಇದು ಮಾಡ್ತಾರೆ? ಇವರು ಬಿಲ್ಡಿಂಗ್ ಅಲ್ಲಿ ಒಂದು ಅಲ್ಲಿ ಸೊಳ್ಳೆ ಉತ್ಪತ್ತಿಗೆ ಅಲ್ಲಿ ನಾವು ಕಂಡು ಬಂದ್ರೆ ನಾವು ಇಮಿಡಿಯೇಟ್ ಬಿಲ್ಡಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೇವೆ, ಒಳ್ಳೆ ವಿಷಯ, ನಾವು ಎಪ್ರಿಷಿಯೇಟ್ ಮಾಡ್ತೇವೆ ಅಂತ ಹೇಳಿಕೆಗಳನ್ನ. ಆದ್ರೆ ಇವತ್ತು ವೆಲ್ನಾಕಿನ ಒಂದು ಆಸ್ಪತ್ರೆಯ ವೆರಾಂಡದಲ್ಲಿ ಇಷ್ಟು ಒಂದು ಅಲ್ಲಿ ಒಂದು ಸೊಳ್ಳೆ ಉತ್ಪತ್ತಿ ಕೇಂದ್ರಗಳು ಇದ್ರೆ ಇವರು ಯಾವ ರೀತಿಯಲ್ಲಿ ಅದನ್ನು ಕ್ರಮ ತೆಗೆದುಕೊಳ್ತಾರೆ? ಹಾಗಾದ್ರೆ ಇವತ್ತು ನಾವು ಇವತ್ತು ಸ್ವಚ್ಛ ಮಂಗಳೂರು ಸ್ವಚ್ಛ ಭಾರತ್ ಅಂತ ಹೇಳ್ಕೊಂಡ ಅದಕ್ಕೆ ಒಂದು ಅಪವಾದ ಸರಿ ಅಂತ ಹೇಳ್ತಿದ್ದೆ ನಾನು. ಹೌದು ಎಸ್, ಹಾಗೆ ಇದೀಗ ರಾಧಿಕಾ ಅವರೇ, ಅಲ್ಲಿ ಸಾಕಷ್ಟು ಪಾನ್ ಪರಾಗದಿಂದ ಹಾಕುವಂಥದ್ದು ಮತ್ತೆ ಈ ರೀತಿಯಲ್ಲ ಗಲೀಜು ಆಗ್ತಾ ಇರುವಂಥದ್ದು, ಆದ್ರೆ ಅದನ್ನ ಕ್ಲೀನ್ ಮಾಡುವಂತಹ ಪ್ರಯತ್ನ ಮಾಡುತ್ತಿಲ್ವಾ ಹಾಸ್ಪಿಟಲ್ನ ವತಿಯಿಂದ? ಹೇಗೆ ಅದಂದ್ರೆ ಅದು ಸ್ವಲ್ಪ ಹಾಸ್ಪಿಟಲ್ಗೂ ಸಂಬಂಧಪಡ್ತದೆ, ಸ್ವಲ್ಪ ಕಾರ್ಪೊರೇಷನ್ಗೂ ಸಂಬಂಧಪಡ್ತದೆ. ಹಾಗೆ ಆ ಏರಿಯಾಕ್ಕೆ ಹಾಸ್ಪಿಟಲ್ ಅವರು ಬರೋದಿಲ್ಲ ಕ್ಲೀನ್ ಮಾಡ್ಲಿಕ್ಕೆ? ಯಾಕಂದ್ರೆ ಹಾಸ್ಪಿಟಲ್ ಹೊರಗಡೆ ಉಂಟು, ಇದು ಹಾಸ್ಪಿಟಲ್ ನಿಂದ ಹಾಸ್ಪಿಟಲ್ ಗೆ ತಾಗಿಕೊಂಡುಂಟು. ಆದ್ರೆ ಹಾಸ್ಪಿಟಲ್ ತಾಗಿಕೊಂಡಾದ್ರೆ ಬಟ್ ಅದ್ರದ್ದು ಈಗ ಅಲ್ಲಿ ಇವತ್ತು ಲೀಚ್ ಫುಡ್ ನೀರ್ ಬಿಡ್ತದಲ್ಲ, ಅದು ಹಾಸ್ಪಿಟಲ್ ನೀರ್, ಹಾಸ್ಪಿಟಲ್ ಡ್ರೈನೇಜ್ ಪೈಪ್ ಕಟ್ ಆಗಿ ಅದು ನೀರು ಅದಕ್ಕೆ ಓಪನ್ ತೋಡಿಗೆ ಹೋಗ್ತುಂಟು, ಓಪನ್ ಚರಂಡಿಗೆ ಹೋಗ್ತುಂಟು. ಅದರಿಂದ ಅದರಿಂದ ಹಾಸ್ಪಿಟಲ್ ನಾವು ಜವಾಬ್ದಾರಿ, ಯಾಕಂದ್ರೆ ಅದನ್ನು ಸರಿ ಮಾಡೋದು ಹಾಸ್ಪಿಟಲ್ಸ್ ಬೇಕು. ಅದರೊಟ್ಟಿಗೆ ಇದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು, ನಗರಪಾಲಿಕೆ ಕೂಡ ಇದ್ರ ಜವಾಬ್ದಾರಿ ಉಂಟು. ಯಾಕಂದ್ರೆ ನಗರಪಾಲಿಕೆ ಇವತ್ತು ಕಸ ವಿಲೇವರಿ ಅಂತ ಹೇಳ್ಕೊಂಡು ಅಥವಾ ಸ್ವಚ್ಛತೆಗೋಸ್ಕರ ಇಷ್ಟು ಕೋಟಿ ಕಟ್ಟಲೆ ರೂಪಾಯಿಗಳನ್ನ ಗುತ್ತಿಗೆದಾರರಿಗೆ ಕೊಡ್ತಾ ಇದ್ದಾರೆ. ಆದ್ರೆ ಮೊದಲು ನಾವು ಈಗ ಒಂದು 10-15 ವರ್ಷದ ಮೊದಲು ನಾವು ನೋಡ್ತಿದ್ದೇವೆ, ಈಗ ಕನಿಷ್ಠ ಪಕ್ಷ ನಾವು ಅಲ್ಲಲ್ಲಿ ಒಂದು ಚರಂಡಿಯನ್ನು ಕ್ಲೀನ್ ಮಾಡುವಂತ ನಾವು ಅಲ್ಲಿ ಪೌರ ಕಾರ್ಮಿಕರನ್ನ ಕಾಣ್ತಿದ್ದೆವು. ಇವತ್ತು ನಾವು ಗುತ್ತಿಗೆ ದೊಡ್ಡ ದೊಡ್ಡ ಒಂದು ಕಂಪನಿ ಅವರಿಗೆ ಕೊಟ್ಟಿದ್ದೇವೆ. ಆದ್ರೆ ಇವತ್ತು ಹೆಚ್ಚಾಗಿ ನೋಡಿದ್ರೆ ನಮ್ಗೆ ಅಂತ ಕ್ಲೀನ್ ಮಾಡುವಂತ ಕಾಣ್ತಾ ಇಲ್ಲ. ಯಾಕಂದ್ರೆ ಇದೇ ರೀತಿಯಲ್ಲಿ ಇವತ್ತು ಸಹ ಅಲ್ಲಿ ನೋಡಿದ್ರೆ ಇಡೀ ಆ ತೋಡಲ್ಲಿ ಇದು ಕಸ ತುಂಬಿತ್ತಂತೆ. ಈಗ ಮೊನ್ನೆ ಕೂಡ ಯಾರು ಸ್ವಯಂ ಸೇವಕರು ಕೆಲವರು ಇವರು ರಾಮಕೃಷ್ಣ ಮಿಷನ್ ಅವರು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೆ. ಒಂದ್ ವೇಳೆ ಇಲ್ಲದಿದ್ರೆ ಅದು ಸಾಧಾರಣ ಒಂದು ಅಲ್ಲಿ ರಾಶಿ ಒಂದು ಸಾಧಾರಣ ಹೊಂಡ ಫುಲ್ ತುಂಬಿತ್ತಂತೆ. ಹದಿನೈದು ದಿವಸಕ್ಕೊಮ್ಮೆ ನಮ್ಮ ಡ್ರೈವರ್ಸ್ ಇದು ಒಟ್ಟಾಗಿ ಕ್ಲೀನ್ ಮಾಡಿ ಬಿಡ್ತೇವೆ ನಾವು. ಅದ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದೊಂದು ಸೈಡ್ ಮೂಲೆ ಆಗ್ಬಿಟ್ಟಿದೆ. ಅಲ್ಲಿಂದ ಗಲೀಜು ನೀರ್ ಬರ್ತಾ ಇರುವಾಗ ಮೂತ್ರ ಮಾಡಿದ್ರು ಅಲ್ಲಿಗೆ ಹೋಗಿ ಮಾಡ್ತೇವೆ, ಎಷ್ಟು ಹೇಳಿದ್ರು ಅಲ್ಲಿಗೆ ಹೋಗಿ ಮಾಡ್ತೇವೆ. ಅಲ್ಲ, ನಾನು ಹೇಳುದಂದ್ರೆ ನೋಡಿ, ನಾವು ಮಾಡುದು ಸೆಕೆಂಡರಿ, ನಾವೇ ಮಾಡ್ಬೇಕಾದ್ರೆ ಇವತ್ತು ಕಾರ್ಪೊರೇಷನ್ ಬೇಕಾ? ನಮ್ಗೆ ಜಿಲ್ಲಾಡಳಿತ ಬೇಕಾ? ಇವತ್ತು ನಾವು ಇಷ್ಟು ಕೋಟಿಗಟ್ಟಲೆ ನಮ್ಮ ಟ್ಯಾಕ್ಸ್ಗಳನ್ನು ನಾವು ಒಂದು ಕಂಪನಿ ಅವರಿಗೆ ಕೊಡ್ಬೇಕಾ, ಕಸವಿಲ್ಲವರಿಗೆ ಕೊಡ್ಬೇಕಾ? ಅಗತ್ಯ ಉಂಟಾ? ನಾವು ಹೀಗೆ ಮಾಡೋದಾದ್ರೆ ನಾವು ಯಾಕೆ ನಮ್ಮಗೋಸ್ಕರ ಶುಚಿತ್ವಕ್ಕೋಸ್ಕರ ನಾವೊಂದು ಕಾರ್ಪೊರೇಷನ್ಗೆ ಇಷ್ಟು ಅಂತ ಟ್ಯಾಕ್ಸ್ ಕಟ್ತೇವೆ, ಅದೇ ಕಾರ್ಪೊರೇಷನ್ ಅವರು ಇಷ್ಟು ಅಂತ ಗುತ್ತಿಗೆ ಒಂದು ಕೆಲವು ಕಂಪನಿಗಳಿಗೆ ಕೊಟ್ಟಿರ್ತಾರೆ? ಆದ್ರೆ ಅದೇ ಬದಲು ನಾವೇ ಮಾಡುದು, ಯಾರ ಸಂಘಸಂಸ್ಥೆ ಅವರು ಕ್ಲೀನ್ ಮಾಡಿದ್ರೆ ಅಂತ ಕಂಪನಿ ಅವ್ರು ಯಾಕೆ ಅವ್ರಿಗೆ ಕಂಪನಿ ಅವರಿಗೆ ಎಷ್ಟಿಷ್ಟು ನಾವು ಕೋಟಿಗಟ್ಟಲೆ ನಾವು ಬಿಲ್ ಲಕ್ಷಗಟ್ಟಲೆ ನಾವು ಬಿಲ್ ಪಾಸ್ ಮಾಡ್ತೇವೆ, ಅದನ್ನ ಯಾಕೆ ತಡೆ ಹಿಡಿಬಾರ್ದು? ನಾವು ಇವತ್ತು ಪ್ರತಿಭಟನೆ ನಾವು ಓಪನ್ ಹೇಳಿದ್ದೇವೆ. ಈ ಬಗ್ಗೆ ಕನಿಷ್ಠ 15 ದಿನದ ಒಳಗೆಗಳೆ ಇದರ ಬಗ್ಗೆ ಕ್ಲಿಯರ್ ಆಗಬೇಕು, ಎಂತಾದ್ರೂ ನಮಗೆ ಪ್ರೋಗ್ರೆಸ್ ಕಾಣಬೇಕು. ಇಲ್ಲದಿದ್ರೆ ನಾವು ನಗರಪಾಲಿಕೆ ಕಚೇರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಜಿಲ್ಲೆಯ ಎಲ್ಲ ಆಂಬುಲೆನ್ಸ್ ಮಾಲಕರನ್ನ, ಆಂಬುಲೆನ್ಸ್ ಚಾಲಕರನ್ನ ಮತ್ತೆ ಸಂಬಂಧಪಟ್ಟವರನ್ನು ಸೇರಿಸಿಕೊಂಡು ನಾವು ಇಂತ ಉಗ್ರವಾದ ನಾವು ಚಳುವಳಿಯನ್ನ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಾವು ಆಶಾವಾದಿಗಳಾಗಿದ್ದೇವೆ. ಈ ಬಗ್ಗೆ ನಾವು ಇವತ್ತು ಜಿಲ್ಲಾಧಿಕಾರಿ ನಮ್ದು ಡಾಕ್ಟರ್ ಜಗದೀಶ್ ಅವರನ್ನು ನಾವು ಮೀಟ್ ಮಾಡಿದ್ದೇವೆ. ನಾವು ಎಲ್ಲ ಆಂಬುಲೆನ್ಸ್ ನಮ್ಮ ಘಟಕದ ಜೊತೆಗೆ ಇವತ್ತು ನಾವು ಅವರನ್ನ ಕೂಡ ಮೀಟ್ ಮಾಡಿದ್ದೇವೆ. ಅವರು ಕೂಡ ನಮಗೆ ಅಸ್ಯೂರೆನ್ಸ್ ಅನ್ನು ಕೊಟ್ಟಿದ್ದೇವೆ. ಇಮಿಡಿಯೇಟ್ ನಾವು DHO ಮತ್ತೆ DMO ಅವರಿಗೆಲ್ಲ ಸಹ ನಾವು ಇಂಟ್ರೆಷನ್ ಮಾಡ್ತೇವೆ. ಅವರಿಗೆ ಒಂದೇ ಫಂಡ್ ಬೇಕಿದ್ರೆ ನಾವು ಫಂಡ್ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಅವರ ಹತ್ರ ಇಲ್ಲ ಅಂತ ಹೇಳಿದ್ರೆ ನಾವು ಫಂಡ್ ರಿಲೀಸ್ ಮಾಡಿ ರೆಡಿ ಇದ್ದೇವೆ ಎಂತ ಆಗ್ಬೇಕು ಅಂತ ಹೇಳ್ಕೊಂಡು ಅವ್ರು ಭರವಸೆಯನ್ನು ಕೊಟ್ಟಿದ್ದಾರೆ. ಓಕೆ, ಹಾಗೆ ರಾತಿಕ ಅವರೇ, ಈಗ ಅಲ್ಲಿ ಕ್ಲೀನ್ ಮಾಡುವಂತಹ ಕೆಲಸವನ್ನ ಪಾಲಿಕೆ ವತಿಯಿಂದ ಆಗ್ತಾ ಇಲ್ವಾ? ಅದರಿಂದ ಪಾಲಿಕೆ ವತಿಯಿಂದ ಆಗ್ತಾ ಇಲ್ಲ. ನಮ್ಗೆ ಗಲೀಜು ನೋಡ್ಲಿಕ್ಕೆ ಆಗದೆ ನಾವೇ ಒಮ್ಮೊಮ್ಮೆ ಡ್ರೈವರ್ಸ್ ಗಳು ಸೇರ್ಕೊಂಡು ಪಾಲಿಕೆ ಅವರು ಯಾಕೆ ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ?
ಅಲ್ಲಿ ಯಾಕೆ ಕ್ಲೀನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವ್ ಯಾರನ್ನ ಕೇಳಿ ಯಾರನ್ನ ಕರ್ಕೊಂಡ್ ಬಂದು ಕ್ಲೀನ್ ಮಾಡಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ನಮ್ಮ ಡ್ರೈವರ್ಸ್ ಒಂದು ಪಾಪದ ಹುಡುಗ ಯಾರು ಇಲ್ಲದನು, ಅವನೊಮ್ಮೆ ನೇಮಕ ಮಾಡಿಬಿಟ್ಟಿದ್ರು. ಅವನು ಅವನಿಗೇನಾದ್ರು ಊಟಕ್ಕೆ ಇದಕ್ಕೆಲ್ಲ ಕೊಟ್ರೆ ಅವನೇ ಸ್ವಲ್ಪ 150 ಕೊಟ್ರೆ ಅವನ ಕ್ಲೀನ್ ಮಾಡ್ಕೊಂಡು ಅಲ್ಲೇ ಇದ್ದ. ಪಾಪ ಅವನಿಗೆ ಹುಷಾರಲ್ಲಂಗಾಯ್ತು. ಮತ್ತೆ ಅವನಕೊಂಡ್ರೆ ನಾವೇ ಮಿನಲಾಕಿಗೆ ಅಡ್ಮಿಟ್ ಮಾಡಿದ್ವು. ಸೊ ಯಾಕಂದ್ರೆ ಆ ಪ್ಲೇಸ್ ತುಂಬಾ ಗಲೀಜ. ಈಗ ನಾವು ಪ್ರೊಟೆಸ್ಟ್ ಮಾಡಿದಾಗ ನಮ್ಮಲ್ಲೇ ಕೆಲವರಿಗೆ ಸೊಳ್ಳೆ ಕಚ್ಚಿತ್ತು. ಈಗ ಇವನ್ ನಂಗೆ ಸಹ ಇದಾಯ್ತು, ಅದು ಇದಾಯ್ತು, ಸೊಳ್ಳೆ ಕಚ್ಚಿತ್ತಾಯ್ತು. ಎಲ್ಲರೂ ಹೇಳ್ತಿದ್ರು ಅಲ್ಲಿ ಎಂತ ಮರ ಇಷ್ಟು ಸೊಳ್ಳೆ ಉಂಟು. ಹಾಗಾದ್ರೆ ಯೋಚನೆ ಮಾಡಿ, ಇವರು ಇಷ್ಟು ಆರ್ಟ್ ಆಫ್ ಸಿಟಿ ಅಂತ ಹೇಳ್ತೇವೆ ನಾವು. ಎಲ್ನಾಕ್ ಹಾಸ್ಪಿಟಲ್ ಅದೇ ಎಲ್ನಾಕ್ ಹಾಸ್ಪಿಟಲ್ ಆಸ್ಪತ್ರೆ ನೋಡಿ, ಬೇರೆಗಿಂತ ಜಾಸ್ತಿ ಆಸ್ಪತ್ರೆ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಇಡ್ಬೇಕು. ಯಾಕಂದ್ರೆ ಆಸ್ಪತ್ರೆ ಆವರಣ ಇಂಥ ಪರಿಸ್ಥಿತಿ ಉಂಟು ಅಂತ. ಅಲ್ಲೇ ಒಂದು ಬೋರ್ಡ್ ಹಾಕಿರ್ತಾರೆ, ಅದೇ ಗೋಡೆಯಲ್ಲಿ ಒಂದು ಪೋಸ್ಟರ್ ಇದು ಪೇಂಟಿಂಗ್ ಮಾಡಿದ್ದಾರೆ. ಯಾಕೆ ಸ್ಮಾಲ್ ಬೈಟ್ ಅಂಡ್ ಇದು ಅಂದ್ರೆ ಎಂತ ಚಿಕ್ಕ ಇದಂದ್ರೆ ಅಂತ ಹೇಳುದು ಚಿಕ್ಕ ಸ್ಮಾಲ್ ಬೈಟ್ ಮತ್ತೆ ಬಿಗ್ಗರ್ ಥ್ರೆಟ್ ಅಂತ, ಬಿಗ್ ಥ್ರೆಟ್ ಅಂತ ಹೇಳ್ಕೊಂಡು ಅಂದ್ರೆ ಚಿಕ್ಕ ನೋವು ಆದ್ರೆ ದೊಡ್ಡ ಥ್ರೆಟ್ ಅಂತ ಹೇಳ್ಕೊಂಡು ಅದರಲ್ಲೇ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಸೊಳ್ಳೆ ಆಗದ ಚಿತ್ರ ಹಾಕಿಕೊಂಡು ಚಿಕ್ಕದ ಒಂದು ಬೈಟ್ ಇಂದಾಗಿ ಕಚ್ಚುವುದಿಂದಾಗಿ ಎಷ್ಟು ದೊಡ್ಡ ಥ್ರೆಟ್ ಉಂಟು ಜೀವನಕ್ಕೆ. ಆದ್ರೆ ಅಲ್ಲೇ ಸೊಳ್ಳೆಯನ್ನು ಉತ್ಪತ್ತಿ ಕಣ್ಣ ಎದುರುಗಳೇ ಉತ್ಪತ್ತಿ ಆಗ್ತಿದ್ರು ಕೂಡ ಆ ಸೊಳ್ಳೆಗಳನ್ನ ನಿಯಂತ್ರಣಕ್ಕೆ ಇವರು ಕ್ರಮ ಕೈಗೊಳ್ಳೋದಿಲ್ಲ. ಎಷ್ಟು ದೊಡ್ಡ ದುರಂತ ಹೇಳಿ ನೋಡಿ. ಪಾಲಿಕೆಯ ವಿಷಯ ಅಂದ್ರೆ ನೋಡಿ, ಈಗ ಪಾಲಿಕೆ ಅವ್ರ ಎಂತಂದ್ರೆ ಆಂಟೋನಿ ಇದು ವೇಸ್ಟ್ ಎಂಡ್ ಅವ್ರದ್ದು ಅವ್ರ ಮ್ಯಾನೇಜ್ಮೆಂಟ್ ಅವರಿಗೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿದ್ದಾರೆ. ಅವರಿಗೆ ಬಿಲ್ ಅಂತೂ ಅವರಿಗೆ ಪಾಸ್ ಆಗ್ತದೆ. ಬಿಲ್ ಆಗದಿದ್ರೆ ಅವರು ನಾವು ಮಾಡುದಿಲ್ಲ ಅಂತ ಹೇಳ್ಕೊಂಡು ಅವರು ಕಾರ್ಪೊರೇಷನ್ಗೆ ಥ್ರೆಟ್ಟಿಂಗ್ ಕೊಡ್ತಾರೆ, ನಾವು ಮಾಡುದಿಲ್ಲ ಅಂತ. ಹಲವಾರು ಸಲ ಪ್ರೊಟೆಸ್ಟ್ ಕೂಡ ಆಗಿದೆ, ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಹೇಳ್ಕೊಂಡು. ಇವರು ಬಿಲ್ ಆಗದಾಗ ಪ್ರೊಟೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಇವರು ಬಿಲ್ ಆಗದನ್ನ ಎಷ್ಟು ಕೆಲಸ ಮಾಡಿದಾರಂತ ಇವರು ಯೋಚನೆ ಮಾಡ್ಬೇಕಲ್ಲ. ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಅವರು ಇನ್ನಾದ್ರೂ ಇವತ್ತು, ಯಾಕಂದ್ರೆ ನಾಳೆ ಇವತ್ತು ಮತ್ತೆ ನಾಳೆ ಎಲ್ಲ ಪೇಪರಲ್ಲಿ ಇದರ ಬಗ್ಗೆ ಆರ್ಟಿಕಲ್ ಬರ್ತದೆ. ಇವತ್ತು ನಾವು ಸಂಬಂಧಪಟ್ಟ ಮೇಯರ್ ಆಗಿರ್ಬೋದು ಎಲ್ಲರಿಗೆ ಸಹ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಎಲ್ಲರಿಗೆ ಸಹ ನಾವು ಮನವಿಯನ್ನ ಕೊಡುವ ವ್ಯವಸ್ಥೆ ಮಾಡ್ತೇವೆ. ಆಲ್ರೆಡಿ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೇವೆ. ಈಗ ಎಲ್ಲ ಕಡೆಗೆ ಸಹ ನಾವು ಒಂದು 5-6 ಕಡೆಗೆ ನಾವು ಎಲ್ಲ ಕೊಡ್ತೇವೆ. ಈಗ ಪೊಲೀಸ್ ಕಮಿಷನರ್ ಆಗಿರ್ಬೋದು, SP ಅವರಿಗೆ, ಮೇಯರ್ ಅವರಿಗೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ, ವೆಲ್ನಾಕ್ DM ಅವರಿಗೆ, DC ಅವರಿಗೆ, ನಾವು ಇಷ್ಟು ಜನರಿಗೆ ಮೆಮೊರಾಂಡಮ್ ಅನ್ನು ನಾವು ಕೊಡ್ತೇವೆ. ನಾವು ಆ ರೀತಿಯಲ್ಲಿ ಕೊಡ್ತೇವೆ. ಇನ್ನೊಂದು ಸೈಡಲ್ಲಿ ಎಲ್ಲ ಪೇಪರ್ ಮೀಡಿಯಾದಲ್ಲಿ ಬರ್ತದೆ, ಇವತ್ತು TV ಲೈವ್ ಅಲ್ಲೇ ಸಹ ನೋಡ್ತಾರೆ. ಈ ಬಗ್ಗೆ ಅವರಿಗೆ ಅವೇರ್ನೆಸ್ ಆಗಿತ್ತು, ಅವ್ರಿಗೆ ಗೊತ್ತಾಗಿರ್ತದೆ. ನಾವು ಭಾವಿಸ್ತೇವೆ ಅದರ ಬಗ್ಗೆ ಅವರು ಇನ್ನಾದರೂ ಸುಧಾರಣೆ ಮಾಡಬೇಕು. ಸುಧಾರಣೆ ಮಾಡದಿದ್ರೆ ಅಂತ ಯಾರು ಇಂಥ ಇದು ಕಂಪನೀಸ್ ಇದೆ, ಯಾರು ಗುತ್ತಿಗೆ ಸಿಕ್ಕೊಂಡಿದ್ದಾರೆ ಆ ಕಂಪನಿ ಅವರ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗತ್ತೆ. ಹಾಗೇನೆ ರಾಧಿಕಾ ಮೇಡಮ್ ಅವ್ರನ್ನ ಕೇಳುದಾದ್ರೆ, ಇದೀಗ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ, ಆದ್ರೆ ನೀವು ಪಾಲಿಕೆಗೆ ಇದ್ರ ಬಗ್ಗೆ ಒಂದು ಮನವಿಯನ್ನ ಮಾಡುವಂತಹ ಪ್ರಯತ್ನ ಮಾಡ್ಲಿಲ್ವಾ? ಈಗ ನಾವು ಮನವಿ ಮಾಡ್ತಿರೋದಂದ್ರೆ ಅಲ್ಲಿ ಒಂದು ಶೌಚಾಲಯ ಮಾಡಿಕೊಟ್ರೆ, ಆಂಬುಲೆನ್ಸ್ ಇಲ್ಲಿ ಒಂದು ಸೆಡ್ ಅಂತ ಹಾಕಿಕೊಟ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕ್ಲೀನ್ನೆಸ್ ಬರ್ತದೆ. ಈಗ ಅದೊಂದು ಪ್ಲೇಸ್ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಆಂಬುಲೆನ್ಸ್ ಅವರಿಗೆ. ಒಂದು ಮರದಡಿ ನಿಲ್ಸ್ಕೊಂತಾರೆ, ಅದು ಮರ ಸಹ ನಾವೇ ನಟ್ಟಿದ ಮರ, ಅದು 30 ವರ್ಷದ ಹಿಂಚೆ ನಾವೇ ನಟ್ಟಿದ ಮರ, ಅದೀಗ ದೊಡ್ಡದಾಗಿ ಅದಕ್ಕೆ ವಯಸ್ಸಾಯ್ತು, ಅದು ಬೀಳೋ ಸ್ಟೇಜ್ ಅಲ್ಲಿ ಇದೆ, ಬಿದ್ದೆ ಹೋಯ್ತು. ಒಂದು ಆಂಬುಲೆನ್ಸ್ ಮೇಲೆ ಬಿತ್ತು ಅವನು ಸರಿ ಮಾಡಿಸ್ಕೊಂಡ, ಮೊನ್ನೆ ಒಂದು ನಾವು ಒಂದು 10 ಸೆಕೆಂಡ್ ತೆಗೆದ್ರೆ ನಮ್ಮ ಆಂಬುಲೆನ್ಸ್ ಮೇಲೆ ಬಿದ್ದು ಹೋಗ್ತದೆ. ಆ ಬೀಳೋ ಸ್ಟೇಜ್ ಅಲ್ಲಿದೆ, ಅದನ್ನ ತೆಗಿಲಿಕ್ಕೂ ನಮ್ಗೆ ಪರ್ಮಿಷನ್ ಇಲ್ಲ. ಸೊ ಹಾಗೆ ಅಲ್ಲಿ ವ್ಯವಸ್ಥೆ ಅಂದ್ರೆ ಒಂದು ಒಂದು ವ್ಯವಸ್ಥೆ, ಒಂದು ಸೆಡ್ ಆಗಿ ಒಂದು ಸ್ವಚ್ಛತೆ ಬಾತ್ರೂಮ್ ಅಂತ ಆದ್ರೆ ಆಟೋಮೆಟಿಕ್ ನಮ್ಮ ಸ್ವಚ್ಛತೆ ಜಾಗ ಅಲ್ಲಿ ನೋಡ್ಲಿಕ್ಕೂ ಸಹ ತುಂಬಾ ನೀಟಾಗಿ ಬರ್ತದೆ. ಸ್ವಚ್ಛ ಭಾರತಕ್ಕೊಂದು ನಾವು ಒಂದು ಬೆಲೆ ಕೊಟ್ಟಾಗಿ ಆಗ್ತದೆ. ಅದು ನೋಡಿ ಇಲ್ಲಿದ ಪರಿಸ್ಥಿತಿ ಹೇಗೆ ಅಂದ್ರೆ, ಅವರಿಗೆ ಅಗತ್ಯ ಬಿದ್ರೆ 100 ಮನೆಗೆ ಮರಗಳನ್ನ ಕಟ್ ಮಾಡ್ತಾರೆ. ಅವರಿಗೆ ಅಗತ್ಯ ಬಿದ್ರೆ ಈಗ DC ಕಚೇರಿ ಆಗ್ತುಂಟು, ಅಲ್ಲಿ ಹಲವಾರು ಮರಗಳನ್ನ ಕಟ್ ಮಾಡ್ತಾರೆ ಅನ್ಕೊಂಡು ದೊಡ್ಡ ದೊಡ್ಡ ಅಲ್ಲಿ ಕೆಲವರು ಪರಿಸರವಾದಿಗಳು ಪ್ರತಿಭಟನೆ ಮಾಡಿದ್ರು. ಇವತ್ತು ನಮ್ಮ ಇಲ್ಲಿ ನಮ್ಮ ಕಂಕನಾಡಿ ಹಾಸ್ಪಿಟಲ್ ನಿಂದ ಇಲ್ಲಿ ಮಾರ್ಸ್ ಗೇಟ್ ತನಕ ಸಾಧಾರಣ ಎಷ್ಟೆಷ್ಟು ದೊಡ್ಡ ದೊಡ್ಡ 100 ವರ್ಷದ ಇತಿಹಾಸ ಇರುವಂತಹ ಮರಗಳಿತ್ತು, ಒಳ್ಳೆ ಮರಗಳು, ಬೀಳುವ ಮರಗಳಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದಾರೆ. ಯಾಕಂದ್ರೆ ಅವ್ರ ಕಾಂಟ್ರಾಕ್ಟ್ ಇದು ಕಾಂಟ್ರಾಕ್ಟ್ಗೆ ಕೆಲಸ ಆಗಬೇಕು, ಅವರ ಕೆಲಸ ಫಾಸ್ಟ್ ಆಗಬೇಕು, ರೋಡ್ ಅಗಲಾಗಬೇಕು, ಎಲ್ಲ ಕಾಂಕ್ರೀಟ್ ರೋಡ್ ಆಗಬೇಕು, ಹಣವನ್ನ ಯುಟಿಲೈಸ್ ಮಾಡಬೇಕು, ಅದು ಮಾಡಿದ್ದಾರೆ. ಅದೇ ಇವತ್ತು ಆಂಬುಲೆನ್ಸ್ನ ಚಾಲಕರ ಪ್ರಾಣವನ್ನು ಆಪತ್ತು ಬರುವಂತ ಕಣ್ಣಲ್ಲಿ ಕಾಣ್ರೆ ಕೂಡ ಅದನ್ನು ತೆಗಿಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವತ್ತು ಸಹ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ, ಈಗ ನಾಳೆ ಅವರು ಅದರ ಬಗ್ಗೆ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ, ಮರ ಕಟ್ ಮಾಡೋ ಬಗ್ಗೆ ಒಂದು ಮರ ತೆಗಿಬೇಕಾದ್ರೆ ಅವ್ರು 100 ಬಗ್ಗೆ ಕ್ವಶನ್ ಆಗ್ತಾರ ಗೊತ್ತಿಲ್ಲ. ಪರಿಸರ ಹಾನಿಯಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ರೀತಿ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹೌದು.
ಅದೇ ನಾನು ಹೇಳುದು. ಯಾಕಂದ್ರೆ ಇದು ಬೀಳುವಂತ ಮನವನ್ನ ತೆಗೆಯುದಿಲ್ಲ, ಅದ ಯಾಕಂದ್ರೆ ಅವ್ರ ಜನರ ಸಮಸ್ಯೆ ಆಗ್ತದೆ ಅಂದ್ರೆ ಅವರು ಕಟ್ ಮಾಡ್ಬೋದು. ಈಗ ಇವನ್ KEB ಅವ್ರಿಗೆ ಮೆಸ್ಕಾಮ್ನ ಅವರಿಗೆ ಎಲೆಕ್ಟ್ರಿಕಲ್ ಗೆ ಬೀಳುವಂತ ಮರವನ್ನು ಕಟ್ ಮಾಡ್ಬೋದು, ಡೈರೆಕ್ಟ್ ಸ್ಪೆಷಲ್ ರೈಟ್ ಉಂಟು. ಯಾಕಂದ್ರೆ ಅದಕ್ಕೆ ಅದು ಒಂದು ಹೇಳಿ ಮಾನವನ ಜೀವನಕ್ಕೆ ತೊಂದರೆ ಆಗ್ತದೆ, ಒಂದು ಜೀವರಾಶಿಗೆ ಸಮಸ್ಯೆ ಆಗ್ತದೆ ಅಥವಾ ಸಾರ್ವಜನಿಕರ ಸ್ವತ್ತು ಹಾನಿ ಆಗ್ತದೆ ಅಂತ ಹೇಳಿ ಅದನ್ನು ತೆಗೆಯುವಂತ ರೈಟ್ ಉಂಟು. ಇಮಿಡಿಯೇಟ್ ಅವರಿಗೆ ರೈಟ್ಸ್ ಅನ್ನ ಸರ್ಕಾರದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಆಕ್ಟ್ ಅಲ್ಲಿ ಸಹ ಉಂಟು, ಇಂಥ ಇಂಥ ಆಕ್ಟ್ ಪ್ರಕಾರ ಮರವನ್ನು ಕಡಿಬಹುದು ಅಂತ. ಆದ್ರೆ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆದ್ರೆ ಸರ್ ಇವರು ಇಷ್ಟು ಸಹ ಬಾರಿ ಹೇಳಿದ್ರೆ ಕೂಡ ಅದನ್ನು ತೆಗಿಲಿಲ್ಲ. ಈಗ ನಾಳೆ ನಾನು ಹೇಳುದು ಇವರು ನಗರ ಪಾಲಿಕೆಯವರು ಅಥವಾ ಇವರು ಸಂಬಂಧಪಟ್ಟ ಇಲಾಖೆಯವರು ಇನ್ನು ಒಬ್ಬ ಪ್ರಾಣ ಹೋಗ್ಲಿಕ್ಕೆ ಕಾಯ್ತಿದ್ದಾರೆ ಅಂತ ನೆನೆಸುದು ನಾನು. ಎಸ್ ಸರ್, ಹಾಗೆ ರಾಧಿಕ ಅವ್ರ, ಇದೀಗ ನಿಮ್ಗೆ ಅಲ್ಲಿ ಸರಿಯಾದಂತಹ ಒಂದು ವ್ಯವಸ್ಥೆ ಇಲ್ಲ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಲಿಕ್ಕೆ, ಇದೀಗ ನೀವು ಎಲ್ಲಿ ನಿಲ್ಲಿಸ್ತಾ ಇದ್ರಿ ಅಂದ್ರೆ ಈಗ ವೆನ್ಲಾಕ್ ಹಾಸ್ಪಿಟಲ್ ನ ಹೊರಗಡೆ ನಿಲ್ಲಿಸ್ತಾ ಇರುವಂತದ್ದು ಅಥವಾ ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತದ್ದು ಹೇಗೆ? ವೆನ್ಲಾಕ್ ಹಾಸ್ಪಿಟಲ್ ಹೊರಗಡೆ ಅದು ರಸ್ತೆಗೆ ಸಂಬಂಧಪಡ್ತದೆ, ಅದು ನಾವು ಇದ್ದ ಜಾಗದಲ್ಲಿ ಆದಷ್ಟು ಅಡ್ಜಸ್ಟ್ ಮಾಡಿ ಇಡ್ತೇವೆ. ಯಾಕಂದ್ರೆ ನಾವು ಪಬ್ಲಿಕ್ ಗೆ ಪ್ರಾಬ್ಲಮ್ ಕೊಡಬಾರ್ದು ಅನ್ನೋ ರೀತಿಲಿ ನಾವು ಅಡ್ಜಸ್ಟ್ ಮಾಡಿ ಅಲ್ಲೇ ಇಟ್ಕೊಡ್ತೇವೆ. ಅದೇ ಜಾಗನ ಒಂದು ನೀಟ್ ಶಿಸ್ತು ಮಾಡಿಕೊಟ್ರೆ ನಮಗೆ 10 ಗಾಡಿ ಆಂಬುಲೆನ್ಸ್ ಆರಾಮಾಗಿ ಇಡಬಹುದು. ಜಾಗ ಉಂಟು, ಅಲ್ಲಿ ಅಲ್ಲಿ ಜಾಗ ಉಂಟು, ಇಡ್ಲಿಕ್ಕೆ ಜಾಗ ಉಂಟು, ಬಟ್ ಅದನ್ನು ಸಿಸ್ಟಮ್ಯಾಟಿಕಲಿ ಮಾಡಿ. ಇನ್ನಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ, ಸಣ್ಣ ಬ್ರೇಕ್ ಅಂತ ತಕೊಳ್ಳೋಣ. ಎಸ್ ವೀಕ್ಷಕರ, ಇದೀಗ ಮಂಗಳೂರಿನಲ್ಲಿ ಆಂಬುಲೆನ್ಸ್ ಚಾಲಕರು ಮತ್ತೆ ಮಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ತಮಗೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಗ್ರಹಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಎಸ್ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಇವತ್ತು ಮಂಗಳೂರಿನಲ್ಲಿ ಈ ಒಂದು ಆಂಬ್ಯುಲೆನ್ಸ್ ನ ಚಾಲಕರು ಮತ್ತೆ ಮಾಲಕರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ತಮಗೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಗಳಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದ್ರು. ಹಲವಾರು ವರ್ಷಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಆದರೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಿರುವಂತದ್ದು. ಎಸ್, ಅದ್ರ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿದೆ. ಜಿಲ್ಲೆಯ ಜನರಿಗೆ ನ್ಯಾಯ ದೊರಕಿಸುವಲ್ಲಿ ಯಶಸ್ವಿಯಾದಂತಹ ಸಂಘಟನೆಯಾಗಿದೆ. ಇದರ ಸ್ಥಾಪಕಾಧ್ಯಕ್ಷರಾದಂತಹ ಹಾಗೆ ಇದೀಗ ರಾಧಿಕ ಅವರೇ, ನೀವು ಮಾತಾಡ್ತಾ ಇದ್ರಿ ಒಂದು ಎಲ್ಲಿ ಆಂಬ್ಯುಲೆನ್ಸ್ ಅನ್ನ ನೀವು ನಿಲ್ಲಿಸ್ತಾ ಇರುವಂತದ್ದು, ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಅನ್ನ ಮಾಡ್ತಾ ಇದ್ರಿ ಅಂತ, ಇದರಿಂದ ಏನಾದ್ರೂ ಸಾರ್ವಜನಿಕರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳಿದೆಯಾ? ಸಾರ್ವಜನಿಕರಿಗೆ ಸಮಸ್ಯೆ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಆಂಬ್ಯುಲೆನ್ಸ್ ನಿಲ್ಲಿಕ್ಕೆ ಅಲ್ಲಿಗೆ ಜಾಗ ಇದೆ, ಪಬ್ಲಿಕ್ ಜಾಗ ಇದೆ, ಅದನ್ನ ಒಂದು ನೀಟಾಗಿ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಒಂದು ಸೈಡ್ ಇಂದ ಪಾರ್ಕ್ ಮಾಡೋದಕ್ಕೆ ಜಾಗ ಉಂಟು, ಅದನ್ನ ಹಾಗೇನೆ ಮಾಡ್ಕೊಂಡು ಬಂದ್ವಿ. ಆದ್ರೆ ಅಲ್ಲಿ ನೀಟ್ ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಇಲ್ಲ ಅಂತಂದ್ರೆ ಅದು ಅಲ್ಲಿ ಡ್ರೈನೇಜ್ ಅಲ್ಲಿ ಲೀಕೇಜ್ ನೀರು ಗಲೀಜ್ ನೀರು ಬರ್ತಾ ಇರುತ್ತೆ. ಮತ್ತೆ ಹಾಸ್ಪಿಟಲ್ ಇಂದ ಬಂದವರೆಲ್ಲ ಅಲ್ಲಿ ಪೇಷಂಟ್ ಪಾರ್ಟಿಯವರು ಬರ್ತಾರೆ, ಆ ಕಿಟಕಿಯಲ್ಲಿ ಕುತ್ಕೊಳ್ತಾರೆ, ಬೀಡಿ ಸಿಗರೇಟ್ ತಗೊಳ್ತಾರೆ, ಮತ್ತೆ ನೈಟ್ ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಬಾಟ್ಲಿ ಅಲ್ಲೇ ಹಾಕ್ತಾರೆ. ಅದೇನಾಗ್ತದೆ ಅಂದ್ರೆ ಅದೆಲ್ಲ ಡ್ರೈವರ್ ತಲೆ ಮೇಲೆ ಬರ್ತದೆ. ಆಂಬ್ಯುಲೆನ್ಸ್ ಇಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಗಲೀಜ್ ಅವರೇ ಮಾಡ್ಕೊಂಡಿದೆ ಅಂತ. ಆಕ್ಚುಲಿ ನಮ್ಮ ಡ್ರೈವರ್ ಯಾರು ಅಂತದ್ದು ಅಲ್ಲಿ ಮಾಡೋದಿಲ್ಲ.
ಅವರು ಡೇಲ್ ಆಂಬ್ಯುಲೆನ್ಸ್ ರಾತ್ರಿ ಮೇಲೆ ಬಂದು ಆಂಬ್ಯುಲೆನ್ಸ್ ಗಾಡಿ ಮಲಗ್ತಾರೆ. ಮತ್ತೊಂದು, ಅಲ್ಲಿ ಗಲೀಜು ಆದ ತಕ್ಷಣ ಪಬ್ಲಿಕ್ ಹೋಗೋರಿಗೆ ಅದು ಗಲೀಜು ಏರಿಯಾ ಅಂತ ಗೊತ್ತಾಗ್ತದೆ, ಅವ್ರಿಗೆ ಏನಾದ್ರು ಮೂತ್ರ ವಿಚಾರ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಮತ್ತೆ ಜಾಗ, ಇದು ವೇಸ್ಟ್ ಜಾಗ, ಇದು ಗಲೀಜು ಆಗಿ ಇದು ಇಲ್ಲಿ ಮಾಡಬಹುದು ಅನ್ನೋ ಭಾವನೆ ಅವ್ರಿಗೆ ಬಂದೋಗ್ತದೆ. ನಾವು ಅಲ್ಲಿ ಒಂದು ಬಾತ್ರೂಮ್ ಒಂದು ಸ್ವಚ್ಛತೆ ಒಂದು ಸೆಡ್ ಅಂತ ಆದ್ರೆ ಅವ್ರ ಮನಸ್ಸಲ್ಲಿ ಬರ್ತದೆ, ಇದು ನೀಟ್ ಜಾಗ ಇಲ್ಲಿ ಮಾಡಬಾರ್ದು, ಪಬ್ಲಿಕ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ, ಏನಾದ್ರು ತೊಂದರೆ ಕೊಡ್ತಾರೆ ಅನ್ನೋ ಭಾವನೆ ಅವರು ಇಲ್ಲ ಅಂತಂದ್ರೆ ಪಬ್ಲಿಕ್ಗೆ ಆಗಲಿ ಬಾತ್ರೂಮ್ ನಮ್ದೇ ಒಂದು ಈಗ ಎಲ್ಲ ಕಡೆ ಕಾಯಿನ್ ಬಾತ್ರೂಮ್ ಅಂತ ಅದೇ ತರ ಒಂದು ವ್ಯವಸ್ಥೆ ಮಾಡಿದ್ರು. ಅದು ಮೇಂಟೈನ್ ಮಾಡ್ಲಿಕ್ಕೆ ಬೇಕಾದ್ರೆ ಮಾಡಿಕೊಟ್ರೆ ಮೇಂಟೈನ್ ಮಾಡ್ಲಿಕ್ಕೆ ಒಂದು ಜನ ಬಿಟ್ಟರೆ ಪಬ್ಲಿಕ್ಗೂ ಹೆಲ್ಪ್ ಮಾಡ್ತೇವೆ ನಾವು, ಆ ಜಾಗವನ್ನು ಕೂಡ ನಾವು ನೀಟಾಗಿ ಇಟ್ಕೊಳ್ತೀವಿ ಅಂತ ನನ್ನ ಆಸೆ. ಆಗ ನೀಟಾಗಿ ಇಡಬೇಕು ಅಂತ ನಮ್ಮೆಲ್ಲರ ಆಸೆ. ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ನೀಟ್ ವ್ಯವಸ್ಥೆ ಮಾಡಿದ್ರೆ ನಾವೇ ಮೇಂಟೆನೆನ್ಸ್ ಬೇಕಿದ್ರೆ ಮಾಡ್ತೇವೆ, ನಾವು ಮೇಂಟೆನೆನ್ಸ್ ಬೇಕಿದ್ರೆ ನಾವೇ ಮಾಡಬಹುದು. ನಮ್ಮ ಘಟಕದ ವತಿಯಿಂದಲೇ ನಾವು ಬೇಕಿದ್ರೆ ನಾವು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನಮ್ಮದೇ ವತಿಯಿಂದ ನಾವೇ ಬೇಕಿದ್ರೆ ನಮ್ದೇ ಆಂಬುಲೆನ್ಸ್ ನಮ್ಮ ಚಾಲಕರ ಘಟಕ ಉಂಟು, ನಮ್ಮ ವತಿಯಿಂದಲೇ ನಾವು ಮೇಂಟೆನೆನ್ಸ್ ಮಾಡ್ತೇವೆ. ಇವರು ಕಾಲ ನಮಗೆ ಮಾಡಿಕೊಟ್ರೆ ಮಾಡಬಹುದು. ಯಾಕಂದ್ರೆ ಇವತ್ತು ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಉಂಟು, ಈಸಿಯಾಗಿ ಇದ್ ಮಾಡಬಹುದು. ಬೇರೆ ಕಡೆಯಲ್ಲಿ ಈಗ ರೋಡಲ್ಲಿ ಇಡುವಂತ ಪರಿಸ್ಥಿತಿ, ಈಗ ಇವನು ಕಂಕರಡಿ ಫಾದರ್ ಮುಲ್ಲಾಸ್ ಎದುರುಗಡೆ ಆಗಿರ್ಬೋದು, ಮತ್ತೆ ಕೆಲವು ಕಡೆಯಲ್ಲಿ ಹೆಚ್ಚಿನ ಹಾಸ್ಪಿಟಲ್ ಎದುರುಗಡೆ ರೋಡಲ್ಲಿ ಪಾರ್ಕ್ ಮಾಡೋ ಪರಿಸ್ಥಿತಿ. ಯಾಕಂದ್ರೆ ರೋಡ್ ಸೈಡ್ ಅಲ್ಲೇ ಪಾರ್ಕ್ ಮಾಡ್ತಾರೆ, ಅದಕ್ಕೋಸ್ಕರ ಅದರಿಂದಾಗಿ ಅದಕ್ಕೆ ನಾವು ಹೇಳುದು ಹಾಸ್ಪಿಟಲ್ ನೋಡಿ, ಇಷ್ಟು ದೊಡ್ಡ ಹಾಸ್ಪಿಟಲ್ ಅನ್ನ ನಾವು ಮಾಡ್ತೇವೆ, ಎಕರೆ ಕಡಲೆ ಇರ್ತದೆ ಜಾಗ. ಅವರಿಗೆ ಈ ಒಂದು ದೊಡ್ಡ ವಿಷಯನಲ್ಲ, ಇವರು ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟವರು, ನಿಮ್ಗೆ ಈ ಪ್ರೈವೇಟ್ ಆಂಬುಲೆನ್ಸ್ ಅವರಿಗೆ ಇಷ್ಟು ಜಾಗವನ್ನು ನೀವು ಅದಕ್ಕೋಸ್ಕರ ಇಡಬೇಕು ಅಂತ ಪಾರ್ಕಿಂಗ್ ಮಾಡಿದ್ರೆ ಅದೆಲ್ಲ ಹಾಸ್ಪಿಟಲ್ ಒಳಗಡೆ ಅವರಿಗೆ ಪ್ಲೇಸ್ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ಒಳಗಡೆ ನಿಲ್ಲಿಸ್ತಾರೆ. ಅದು ಲಿಮಿಟೆಡ್ ಅಲ್ಲ, ಸರ್ಕಾರದ ಆಂಬುಲೆನ್ಸ್ ಲಿಮಿಟೆಡ್ ಆಂಬುಲೆನ್ಸ್ ಇರೋದು, ಯಾಕಂದ್ರೆ ಲಿಮಿಟೆಡ್ ಇಡೀ ಕರ್ನಾಟಕದಲ್ಲಿ 108 ಲಿಮಿಟೆಡ್ ಇರೋದು. ಅದು ಯಾಕಂದ್ರೆ ಇಲ್ಲಿ ಒಂದು ಸೆಂಟರ್ ಒಬ್ರು ಇದ್ರೆ ಮತ್ತೊಂದು ಸೆಂಟರ್ ಇದ್ರೆ ಅವ್ರು ಡೈರೆಕ್ಟ್ ಆನ್ಲೈನ್, ಯಾಕಂದ್ರೆ ಈ ನಿಮ್ಮ ಲಿಮಿಟ್ಸ್ ಅಲ್ಲಿ 108 ಉಂಟು ಅಂತ ಹೇಳ್ಕೊಂಡು ಆ ಏರಿಯಾದಲ್ಲಿ ಅವರು ಪಿಕಪ್ ಮಾಡ್ತಾರೆ. ಹಾಗೆ ಅವ್ರದ್ದು ಸಹ ಪರಿಸ್ಥಿತಿ ಇಲ್ಲಿ ಆದ್ರೆ ಅವರಿಗೆ ಇಲ್ಲಿ ನಿಲ್ಲಕ್ಕೆ ಒಳಗೆ ವ್ಯವಸ್ಥೆ ಉಂಟು. ಅದೇ ಕೆಲವು ಕಡೆಯಲ್ಲಿ ಯಾಕಂದ್ರೆ ಅವ್ರು ಸಹ ಬೇರೆ ಬೇರೆ ಕಡೆಯಲ್ಲಿ ರೋಡಲ್ಲಿ ನಿಲ್ಲುವಂತ ಪರಿಸ್ಥಿತಿ ಅವರಿಗೆ ನೋಡಿ. 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಗಾಡಿ ಇಡ್ಲಿಕ್ಕೆ ಹೇಳಿದ್ದಾರೆ, ಅಲ್ಲೆಲ್ಲ ಅವರಿಗೆ ಸೌಕರ್ಯ ಮಾಡಿಕೊಡ್ತಾರೆ ಗವರ್ಮೆಂಟ್. ಅವರಿಗೆ ಸೌಕರ್ಯ ಮಾಡಿಕೊಟ್ಟಿದೆ, ಅವರಿಗೆ ರೂಮ್ಸ್ ಆಗ್ಲಿ ಸ್ನಾನಕ್ಕೆ ಪ್ರತಿಯೊಂದಕ್ಕೆ ಸೌಕರ್ಯ ಮಾಡಿಕೊಟ್ಟಿದೆ. ಈಗ ನಮ್ಮ ಪ್ರೈವೇಟ್ ಆಂಬುಲೆನ್ಸ್ ಅವರಿಗೆ ಹಂಗೆ ಅಲ್ಲೆಲ್ಲ ನಿಲ್ಲಿಸಿ ಸೌಕರ್ಯ ಮಾಡಿಕೊಡ್ಲಿಕ್ಕೆ ನಮಗೆ ಆಗುದಿಲ್ಲ. ಈಗ ಆಲ್ರೆಡಿ 30 ವರ್ಷದಿಂದ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ, ಆದ ಕಾರಣ ಒಂದು ರೂಮ್ಸ್ ಅಂತ ಮಲಗ್ಲಿಕ್ಕೆ ರೂಮ್ಸ್ ಅಂತ ಬೇಡ, ನಾವು ಅದಕ್ಕೆ ಕೇಳ್ಕೊಳ್ಳೋದಿಲ್ಲ. ಒಂದು ಬಾತ್ರೂಮ್ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ರೆ, ಒಂದು ಈಗ ಔಟ್ ಸೈಡ್ ಆಂಬುಲೆನ್ಸ್ ದೂರದಿಂದ ಪೇಷಂಟ್ ತಗೊಂಡ್ ಬರ್ತಾರೆ, ಮಿಡ್ ನೈಟ್ 12-1 ಗಂಟೆಯಲ್ಲಿ ಚಿತ್ರದುರ್ಗ ಶಿವಮೊಗ್ಗ ಬಳ್ಳಾರಿ ಹಿಂಗಿರೋ ಪೇಷಂಟ್ ತಗೊಂಡ್ ಬರ್ತಾರೆ ಅಂತ ಬಂದ ಡ್ರೈವರ್ಸ್ ಒಂದು ರೂಮ್ಸ್ ಆಂಬುಲೆನ್ಸ್ ಸರ್ವಿಸ್ ಇಂದ ಒಂದು ಬಾತ್ರೂಮ್ ಇದೆ ಅಂತಂದ್ರೆ ಬಂದರ್ಗೊಂದು ಸ್ವಚ್ಛತೆ ಮಾಡ್ಕೊಂಡು ಹೋಗ್ಬೋದು. ಸೊ ಅಂತರ್ಗೂ ತುಂಬಾ ಅನುಕೂಲ ಆಗ್ತದೆ. ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಪೇಷಂಟ್ ಕೊಂಡು ಹೋದ್ರೆ ಆಂಬುಲೆನ್ಸ್ ಅವ್ರಿಗೆ ಒಂದು ಸಂಘದ ಒಂದು ಬಾತ್ರೂಮ್ ಇದೆ, ನಮ್ಗೆ ಅಲ್ಲಿ ಫ್ರೆಶ್ ಅಪ್ ಆಗ್ಬೋದು, ಒಂದು ಧೈರ್ಯ ಮನಸ್ಸಿಗೆ ಒಂದು ನೆಮ್ಮದಿ ಸಿಗ್ತದೆ. ನಮ್ಗೊಂದು ಇಂತಹ ಸ್ವಚ್ಛತೆ ಜಾಗ ಇದೆ, ನಮ್ಗೆ ಸೌಕರ್ಯ ಮಾಡ್ಕೊಳಿದ್ರೆ ಒಂದು ಡ್ರೈವರ್ಗೆ ಒಂದು ಬಲ ಸಿಗ್ತದೆ, ನಮ್ಗೆ ಸ್ವಚ್ಛತೆ ಫ್ರೆಶ್ ಆಗ್ಲಿಕ್ಕೆ ಒಂದು ಬಾತ್ರೂಮ್ ಇದೆ ಅಂತ. ಸೊ ಹಾಗಾಗಿ ನಮ್ಗೆ ಡ್ರೈವರ್ಸ್ಗಳು ಅದೊಂದು ಮಾಡಿಕೊಟ್ರೆ ತುಂಬಾನೇ ಅವರು ಆಕ್ಟಿವ್ ಆಗಿ ಇನ್ನೂ ಸರ್ವಿಸ್ ಕೊಡ್ತಾರೆ ಒಳ್ಳೇದಾಗಿ ಅಂತ ನಮ್ಮೆಲ್ಲರ ಆಸೆ. ಇದರಿಂದ ಈಗ ಸಾಕಷ್ಟು ನೈರ್ಮಲ್ಯತೆ ಕೂಡ ಅಲ್ಲಿ ಸಮಸ್ಯೆ ಕಾಣ್ತಾರೆ. ಈಗ ಮೊನ್ನೆ ಆ ನಿಟ್ಟಿನಲ್ಲಿ ಇದೀಗ ಏನಾದ್ರೂ ಯಾರಿಗಾದ್ರೂ ಕಾಯಿಲೆಗಳು ಬರುವಂತದ್ದು ಆ ರೀತಿ ಸಮಸ್ಯೆಗಳಾಯ್ತಾ ಅಂತ ತುಂಬಾ ಡ್ರೈವರ್ಸ್, ನನ್ನ ಡ್ರೈವರ್ಸ್ 2 ಜನ ಅಡ್ಮಿಟ್ ಆಗಿದ್ದಾರೆ ಜಾಂಡಿಸ್ ಮಲೇರಿಯಾ ಆಗಿ. ಅಲ್ಲಿ ವೆನ್ಲಾಕ್ ಅಲ್ಲಿ ಇನ್ನೂ 3 ಜನ ಇದ್ದಾರೆ, ಅವನಿಗೆ ವರ್ಷದಲ್ಲಿ 4 ಸಲ ಮಲೇರಿಯಾ ಬರ್ತದೆ. ಅದು ಎಲ್ಲಿಂದ ಬರ್ತದೆ ಅಂತ ಅವ್ರು ಕಂಡುಕೊಂಡಿದ್ದಾರೆ. ಇತ್ತೀಚೆಗೆ ಅವ್ರಿಗೆ ನಾವೇ ಡಿಸ್ಕಸ್ ಮಾಡುವಾಗ ಅಲ್ಲಿದ್ದು ಪರಿಸ್ಥಿತಿ ನೋಡುವಾಗ ನಿನಗೆ ಮಲೇರಿಯಾ ಬರೋದು ಇಲ್ಲಿಂದಾನೆ ಅಂತ ಆಗ ನಾವು ನೋಡಿ, ಒಬ್ಬರು ಬೊಬ್ಬೆ ಹಾಕಿದ್ರೆ ಎಷ್ಟು ಜನರು ಕೇಳತ್ತೆ ಹೇಳಿ. ಅದರಿಂದಾಗಿ ಎಲ್ಲರೂ ಒಟ್ಟಾಗಿ ಬೊಬ್ಬೆ ಹಾಕಿದ್ರೆ ಇವತ್ತು ಎಲ್ಲ ಕಡೆಯಲ್ಲಿ ಕೇಳ್ತೊಟ್ಟು, ಇವತ್ತು ನೀವು ನಮ್ಮ ಟಿವಿಯಲ್ಲಿ ನೀವು ಲೈವ್ ಡಿಸ್ಕಷನ್ ಇಟ್ಟಿದ್ದೀರಾ. ಯಾಕೆಂದ್ರೆ ಇವತ್ತು ಪ್ರೊಟೆಸ್ಟ್ ಆಯ್ತು, ಡಿಸ್ಕಷನ್ ಮಾಡಿದ್ರೆ ಈಗ ಬೇರೆ ಕಡೆಯಲ್ಲಿ 2 ಚಾನೆಲ್ ನಲ್ಲಿ ಇವತ್ತು ನಮ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಇದ ಬಗ್ಗೆ ಒಂದು ಜನರು ಮಾತಾಡಿದಾಗ, ಹೋರಾಟ ಮಾಡಿದ ಕೂಡಲೇ ಅದ್ರ ಬಗ್ಗೆ ಒಂದು ಸ್ಪೀಡ್ ಸಿಗತ್ತೆ, ಅವೇರ್ನೆಸ್ ಸಿಗುತ್ತೆ. ಸಂಬಂಧಪಟ್ಟ MLA ಆಗಿರ್ಬೋದು, ಸಂಬಂಧಪಟ್ಟ ಪ್ರತಿನಿಧಿಗಳು ಇದ್ರ ಬಗ್ಗೆ ಮಾತಾಡುವಂತಾಗ್ತದೆ. ಯಾಕಂದ್ರೆ ಇವತ್ತು ನಾವು ಮಾತಾಡದಿದ್ರೆ ನಮ್ಗೆ ನಾಳೆ ಕೆಟ್ಟ ಹೆಸರು ಬರ್ತದೆ ಅಂತ ಅವರು ಕೂಡ ಎಚ್ಚೆತ್ತಿಕೊಳ್ತಾರೆ. ಒಬ್ಬರೇ ಮಾತಾಡಿದ್ರೆ ಅದಕ್ಕೇನು ಅದು ವಾಯ್ಸ್ ಕೇಳೋದಿಲ್ಲ, ಬಲ ಬರೋದಿಲ್ಲ. ಹಾಗೆ ಅವ್ರು ಪಾಪ ಇಂಡಿವಿಜುವಲ್ ಆಗಿ ಒಬ್ಬರಾಗಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಪ್ರಯತ್ನ ಪಟ್ಟರೆ ಎಂತ ಆಗುದಿಲ್ಲ ಗೊತ್ತಾಗಿದೆ. ಯಾಕಂದ್ರೆ ಇವತ್ತು ಆಗುದಿಲ್ಲ ಅಂತ ಹೇಳಿದ್ರೆ ಖಾಲಿ ಇವತ್ತು ಆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಪಾಪ ಎಷ್ಟು ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಏರು ಅವರಿಗೆ ಕ್ಯಾರ್ ಇಲ್ಲ. ಯಾಕಂದ್ರೆ ಇವರ ಜೀವದ ಬಗ್ಗೆ ಅವರಿಗೆ ಕೇಳುವ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇಲ್ಲಿ ಅಂತ ಹೇಳ್ಕೊಂಡು ಅಂತ ಪರಿಸ್ಥಿತಿಯಲ್ಲಿ ಅವರು ಅಷ್ಟು ತಾಸ್ತಾರ ಮಾಡಿದ್ರೆ ಅದು ನೋಡುವಾಗ ಗೊತ್ತಾಗ್ತದೆ, ಬೇಸರ ಆಗ್ತದೆ. ಆ ವಿಜುವಲ್ ನೋಡಿದ್ರೆ ನಮ್ಗೆ ಭಾರಿ ನೋವು ಸರ್. ನೀವು ನಾವೀಗ ವಿಜುವಲ್ ನೋಡಿದೇವಲ್ಲ, ಅದು ನೋಡುವಾಗ ಬೇಸರ ಆಗ್ತದೆ.
ಒಂದು ಸಲ ಎಲ್ಲ ನಾವು ಡ್ರೈವರ್ಸ್ ಎಲ್ಲ ಓನರ್ಸ್ ಎಲ್ಲ ಒಟ್ಟಾ ಇದ್ದು ಒಮ್ಮೆ ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಆಂಬ್ಯುಲೆನ್ಸ್ ಎಲ್ಲ ಸ್ಟ್ರೈಕ್ ಮಾಡಿ ಬಿಡುವ ಅಂತ. ಮತ್ತೆ ನಾವು ಸ್ಟ್ರೈಕ್ ಮಾಡಿದ್ರೆ ಪಾಪ ಎಷ್ಟೋ ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಪೇಷಂಟ್ ಆಗಲಿ ಬಂದವರು ಡೆತ್ ಆಗಿದೆ ಅದೆಲ್ಲ ತಗೊಂಡೋಗ್ಲಿ, ನಾವು ಸ್ಟ್ರೈಕ್ ಮಾಡಿ ಕುತ್ಕೊಂಡ್ರೆ ಅವ್ರ ಜೀವನ ಅವ್ರಿಗೆ ಇದಾಗ್ತದೆ. ಸ್ಟ್ರೈಕ್ ಮಾಡೋದು ಬೇಡ, ನಮ್ಮ ಪ್ರಯತ್ನ ನಾವು ಸರ್ವಿಸ್ ಕೊಡ್ತಾ ಇರೋ ಹತ್ತು ಜನ ಕಣ್ಣಿಗೆ ಬೀಳೋಗ ಅವ್ರಿಗೆ ಪಾಪ ಕಂಡ್ರೆ ನಮ್ಗೆ ಹೆಲ್ಪ್ ಮಾಡ್ತಾರೆ. ನಾವ್ ಇದ್ರ ನಮ್ಮ ಜೀವನ ಇದ್ರೊಳಗೆ ಅಂತ ನಾವು ಹಾಗೆ ಅದ್ರೊಳಗೆ ಜೀವನ ನಡೆಸ್ತಾ ಇದ್ದೇವೆ. ನೋಡಿ ಆಂಬುಲೆನ್ಸ್ ಇವತ್ತು ಚಾಲಕರ ಇರ್ಬೋದು, ಅವ್ರು ಇವತ್ತು ಅವರು ಪ್ರಶಂಸೆ ಮಾಡುವಂತದ್ದು ಅರ್ಹರು. ಯಾಕೆಂದ್ರೆ ಕಳೆದ ಬಾರಿ ನಾವು ಅಂತಾರಾಷ್ಟ್ರೀಯ ವಿಮಾನ ದುರಂತ ಟೈಮಲ್ಲಿ ನಾವು ನೆನೆಸಿಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಇರುವಂತ ರಾಧಿಕಾ ಮೇಡಮ್ ಆಗಿರ್ಬೋದು, ಹಲವಾರು ತನ್ನ ಯಾವುದೇ ಒಂದು ಹಣದ ಆಸೆ ಇಲ್ಲದೆ, ಯಾಕಂದ್ರೆ ಈಗ ನಾವು ಒಂದು ಪೇಷಂಟ್ ಕೊಂಡಿದ್ರೆ ಏನಾದ್ರು ಅವರು ಹಣ ಸ್ವಲ್ಪ ಆದ್ರೂ ನಮ್ಗೆ ಪೆಟ್ರೋಲ್ ಅಥವಾ ಬೇರೆ ಸ್ವಲ್ಪ ಏನಾದ್ರೂ ನಮ್ಮ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ಗೆ ಅವರು ಸ್ವಲ್ಪ ಸರ್ವಿಸ್ ಚಾರ್ಜ್ ಕೊಡ್ತಾರೆ. ಆದ ಆ ಸಂದರ್ಭದಲ್ಲಿ ದುರಂತ ಗೀಡದ ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಅಲ್ಲಿಂದ ಇಂಥ ದುರಂತ ಈಡಾದ ಗೊತ್ತಾದ ಕೂಡಲೇ ಈ ಮಂಗಳೂರಿನಿಂದ ರಾಧಿಕಾ ಮೇಡಮ್ ಸೇರಿದಂತ ಹಲವಾರು ಜನರು ಅಲ್ಲಿಂದ ಪೇಷಂಟ್ ಅನ್ನ ಮಂಗಳೂರಿನ ಹಲವಾರು ರೂಪಾಯಿ ಹಾಸ್ಪಿಟಲ್ಗೆ ತಂದು ಅಂದ್ರೆ ಅಲ್ಲದೆ ಆ ಪರಿಸ್ಥಿತಿ ಯಾಕೆಂದ್ರೆ ಇದು ಇದು ಅಂದ್ರೆ ಅಲ್ಲಿ ಸತ್ತೋದವರ ಎನೆಯನ್ನು ಮುಟ್ಟೋ ಪರಿಸ್ಥಿತಿ ಇರಲಿಲ್ಲ, ಯಾಕಂದ್ರೆ ಅದು ಬೂದಿಯ ರೀತಿಯಲ್ಲಿತ್ತು. ಅಂಥದ ಒಂದು ಇದನ್ನು ಕರ್ಕೊಂಡು ಬಂದು ಮಂಗಳೂರಿನ ಹಲವಾರು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ಅವ ಯಾರು ಎಲ್ಲಿಯವ ಅಂತ ಗೊತ್ತಿಲ್ಲ, ಕೆಲವು ಮೃತದೇಹದ ಇಷ್ಟು ತನಕ ವಾರಿಸಿದಾರ ಗೊತ್ತಿಲ್ಲ, ಅಂಥವ್ರಿಗೂ ಕೂಡ ಸೇವೆಯನ್ನು ಮಾಡಿದರೆ. ಅದರಿಂದಾಗಿ ಅಂಥವರನ್ನು ನಾವು ಇವತ್ತು ಇವರು ಜಿಲ್ಲಾಡಳಿತ ಅವರನ್ನು ಅವರಿಗೆ ಒಂದು ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಒಂದು ಇಂಥ ಒಂದು ಸಂದರ್ಭದಲ್ಲಿ, ಯಾಕೆಂದ್ರೆ ಈಗಿನ ಕಾಲದಲ್ಲಿ ಒಂದು ಒಂದು ಸತ್ತ ಒಂದು ಒಂದು ವ್ಯಕ್ತಿಯನ್ನ ತನ್ನ ಮನೆಯವರು ಸತ್ತರೆ ಕೂಡ ಈಗಿನ ಕಾಲದಲ್ಲಿ ಕೆಲವರು ಮುಟ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಯಾರೋ ಒಬ್ಬರ ಒಂದು ಫ್ಯಾಮಿಲಿಯ ಒಂದು ಸತ್ತೋದ ಎನವನ್ನ ಅವರು ಎತ್ಕೊಂಡು ಅವರ ಆಂಬುಲೆನ್ಸ್ ಅಲ್ಲಿ ಸಾಗಿಸಿಕೊಂಡು ಕೊಡುವಂತದ್ದು ದೊಡ್ಡ ಮಾತ್ ಕಾರ್ಯ. ಅದಕ್ಕೋಸ್ಕರ ಜಿಲ್ಲಾಡಳಿತ ಅವರ ಕೆಲಸಗಳನ್ನ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಹೇಳುದು ಜೀವರಕ್ಷಕ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಜೀವರಕ್ಷಕರ ಬಗ್ಗೆ ನಾವು ಇವತ್ತು ಅವರ ಜೀವದ ಕಾಳಜಿಯನ್ನ ನಾವು ವಹಿಸ್ಕೊಳ್ಬೇಕಾಗಿದೆ. ಅವ್ರ ಕ್ಷೇಮದಲ್ಲಿದ್ದರೆ ಇನ್ನೊಬ್ಬರನ್ನು ರಕ್ಷಣೆ ಮಾಡ್ಲಿಕ್ಕಾಗ್ತದೆ. ಅವರೇ ಕ್ಷೇಮ ಇಲ್ಲದಿದ್ರೆ, ಅವರೇ ಮೆಂಟಲಿ ಕ್ಲಿಯರ್ ಇಲ್ಲದೆ, ಅವರೇ ಫಿಸಿಕಲಿ ಪರ್ಫೆಕ್ಟ್ ಇಲ್ಲದಿದ್ರೆ ಇನ್ನೊಬ್ಬರ ಜೀವನ ಹೇಗೆ ರಕ್ಷಣೆ ಮಾಡೋದು, ಅದನ್ನು ನಾವು ಮೂಲತಾಗಿ ಯೋಚನೆ ಮಾಡ್ಬೇಕಂತ ಗಂಭೀರ ಸಮಸ್ಯೆ ಆಗಿದೆ. ಹಾಗೆ ರಾಧಿಕಾ ಅವ್ರ ಇದೀಗ ನಿಮ್ಮ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು, ಹೇಗೆ ಎಲ್ಲ ಒಂದು ಮಾಲೀಕರು ಕೂಡ ಬಂದಿದ್ರ? ಹಾಗೆ ಎಲ್ಲ ಮಾಲೀಕರು ಡ್ರೈವರ್ಸ್ ಎಲ್ಲರೂ ನಾವು ಎಲ್ಲರೂ ಸೇರ್ಕೊಂಡಿದ್ದೇವೆ. ಎಲ್ಲರಿಗೂ ಅಗತ್ಯ ಬೇಕು, ಎಲ್ಲರೂ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. ಹಾಗೆ ಎಲ್ಲರಿಗೂ ಒಂದು ಇನ್ನಾದ್ರೂ ಇನ್ನೂ ಒಂದು ಒಳ್ಳೆ ಆರೋಗ್ಯ ಕಾಲ ಬರಲಿ ಅಂತ ನಾವು ಎಲ್ಲರೂ ಸೇರ್ ಒಟ್ಟಾಗಿ ಸೇರ್ಕೊಂಡು ನಾವು ಇದನ್ನ ಬೇಡ್ಕೊಂತಾ ಇದ್ದೀವಿ. ಹಾಗೆ ಇದೀಗ ನಿಮ್ಮ ಒಂದು ಪ್ರಯತ್ನ ಈಗ ಯಾರಿಗೆಲ್ಲ ನೀವು ಒಂದು ಮನವಿಯನ್ನು ಮಾಡಿದ್ರೆ ಹೇಗೆ? ನಾವು ಜಿಲ್ಲಾಧಿಕಾರಿಯವರನ್ನ ಭೇಟಿ ಮಾಡಿದೆವು. ಡಿ ಎಂ ಓರ್ ಅವ್ರ ಹತ್ರ ಹೋದಾಗ ಡಿ ಎಂ ಓರ್ ಅವರು ಹೊರಟೋಗಿದ್ದಾರೆ, ಇನ್ನು ಅವರು ಮಧ್ಯಾಹ್ನ ನಂತರ ಬರ್ತಾರೆ ಅಂತ ಹೇಳ್ಕೊಂಡು ಮಾತು ಕೇಳಿತ್ತು. ಆನಂತರ ನಾವು ಸೀದಾ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹೋದೆವು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅವರು ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಜಗದೀಶ್ ಅವರನ್ನು ನಾವು ಭೇಟಿ ಮಾಡಿದೆವು. ಅವರು ಇಮಿಡಿಯೇಟ್ ನಮ್ಮ ಮನವಿಯನ್ನಿಗೆ ಒಳ್ಳೆ ಸ್ಪಂದನೆ ಮಾಡಿ ಕೂಡಲೇ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾನು ಪತ್ರವನ್ನು ಬರೀತೇನೆ. ಒಂದು ವೇಳೆ ಅದಕ್ಕೆ ಫಂಡ್ ಇಲ್ಲದಿದ್ರೆ ನಾವು ಫಂಡ್ ಕೂಡ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ಕೊಂಡು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಇನ್ನು ಈಗ ನಾವು ಸಂಜೆ ಹೊತ್ತಲ್ಲಿ ಮೇಯರ್ ಮತ್ತೆ ಇವರು ಕಮಿಷನರನ್ನು ಮತ್ತೆ ನಾವು ಇವರು ಪೊಲೀಸ್ ಕಮಿಷನರ್ ಮತ್ತೆ ಪೊಲೀಸ್ ಅಧೀಕ್ಷಕರನ್ನ ನಾವು ಭೇಟಿ ಮಾಡುತ್ತಲಿದ್ದೇವೆ. ಇದುವರೆಗೆ ಈ ರೀತಿ ಪ್ರಯತ್ನ ಏನಾದ್ರು ಮಾಡಿದ್ರ ಮನವಿಯನ್ನು ಕೊಡುವಂತಹ ಪ್ರಯತ್ನ, ಈ ಒಂದು ಆಂಬುಲೆನ್ಸ್? ಅಲ್ಲ, ಜನರಲಿ ಕೊಟ್ಟಿದ್ದೇವೆ ನಾವು ಆಂಬುಲೆನ್ಸ್ ಗೆ ಅಂತ. ನಾವು ಈಗ ಬಗ್ಗೆ ನಾವು ಕೊಡಲಿಲ್ಲ, ಎಲ್ಲಕ್ಕಿಂತ ಶುಚಿತ್ವದ ಬಗ್ಗೆ ನಾವು ಒಂದು 2 ವರ್ಷದ ಮೊದಲೊಮ್ಮೆ ನಾವು ಇದರ ಬಗ್ಗೆ ನಾವು ಒಂದು ಜಸ್ಟ್ ನಾವು ಮನವಿಯನ್ನು ಕೊಟ್ಟಿದ್ದೆವು. ನಾವು ಸ್ಪಂದನೆ ಕೊಡಬೇಕಾದ ಇವತ್ತು ನಾವು ಇವತ್ತು ನಮ್ಮ ಹೋರಾಟಕ್ಕೆ ಸ್ಪೀಡ್ ಯಾವಾಗ ಸಿಕ್ಕಿದಂದ್ರೆ ಅಲ್ಲೇ ಸ್ಥಳೀಯರಾಗಿರುವಂತ ಆಂಬುಲೆನ್ಸ್ ಇದೆ. ಇವತ್ತು ಮಾಲಕರು ಚಾಲಕರು ನಮ್ಮೊಟ್ಟಿಗೆ ಬಂದಿದ ನಂತರ ಆಸ್ಪೆ ನಮ್ಮ ಹೋರಾಟಕ್ಕೆ ಸ್ವಲ್ಪ ಬಲ ಜಾಸ್ತಿ ಬಂದಿದೆ. ಯಾಕೆಂದ್ರೆ ಇವತ್ತು ಯಾರು ಜಾಸ್ತಿ ಅನುಭವಿಸ್ತಾರೆ, ಯಾರು ಸಂತ್ರಸ್ತರಿದ್ದಾರೆ, ಅವರು ಈ ಹೋರಾಟಕ್ಕೆ ಸೇರ್ಕೊಂಡಾಗ ಅದಕ್ಕೆ ಬಲ ಜಾಸ್ತಿ ಬರ್ತದೆ. ಸಂತ್ರಸ್ತರಿಲ್ಲದ್ರೆ ನಾವೇ ಹೋಗಿ ಅಲ್ಲಿ ನಾವು ಫ್ಲಾಗ್ ಇಟ್ಕೊಂಡು ನಾವು ಬೊಬ್ಬೆ ಹಾಕಿದ್ರೆ ಅದಕ್ಕೆ ಬೆಲೆ ಬರೋದಕ್ಕೆ ಬಂದ್ರೆ, ಯಾರು ಇದ್ರೆ ಸಂತ್ರಸ್ತರಿದ್ದಾರೆ, ಯಾರು ಇದರಿಂದ ನೋವು ಅನುಭವಿಸಿದ್ದಾರೆ, ಅವರು ನಮ್ಮೊಟ್ಟಿಗೆ ಸೇರಿದಾಗ ಅದಕ್ಕೆ ಬಲ ಜಾಸ್ತಿ ಬರುತ್ತೆ. ಯಾಕಂದ್ರೆ ಇವತ್ತು ಅವರೇ ನೋವಿದ್ದಾರೆ, ಇಲ್ಲದಿದ್ರೆ ನಾವು ಹೋಗಿ ಅಲ್ಲಿ ಬೊಬ್ಬೆ ಹಾಕೊಳ್ಳೋದು, ನಾವು ಅಲ್ಲಿ ಮನವಿ ಕೊಟ್ಟರೆ ಸಹ ಜನರು ಅವರೇ ಅಂತ ಇರ್ತಾರೆ. ಅಲ್ಲಿ ಅವರೇ ಯಾರು ಸಹ ಸ್ಪಂದನೆ ಮಾಡೋದಿಲ್ಲ, ಅಲ್ಲಿ ಅವರು ಏನು ಇದಕ್ಕೆ ನಿಮ್ಗೆ ಮನವಿ ಕೊಡಲಿಲ್ಲ, ನೀವು ಯಾಕೆ ಮಾತಾಡ್ತೀರಾ ಅಂತ ಹೇಳ್ತೇವೆ. ಇವತ್ತು ಅವರೇ ಇವತ್ತು ಎಲ್ಲ ಸೇರಿಕೊಂಡು ನಮ್ಮ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಕೂಡ ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ನಮ್ಮ ಅವರ ಆಂಬುಲೆನ್ಸ್ ಚಾಲಕರ ಮಾಲಕರ ಘಟಕದ ವತಿಯಿಂದಲೇ ಹೋರಾಟ ಮಾಡಿದ್ರು. ನಾವು ಅವರಿಗೆ ಬೆಂಬಲ ಅಂದ್ರೆ, ಬಟ್ ನಮ್ಮ
ಅವರು ಘಟಕ ಅಂತ ಮಾಡಿದ್ರು, ನಮ್ದು ಒಂದು ಯೂನಿಟ್ ಅಂತ ಮಾಡಿದ್ದೇವೆ, ನಮ್ದು ಒಂದು ಅವರ ಒಂದು ಆಮ್ಲ ಚಾಲಕ ಮಾಲಕರಿಗೋಸ್ಕರ ಸಪರೇಟ್ ನಾವು ಘಟಕ ಮಾಡಿದ್ದೇವೆ. ಅದರಲ್ಲಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಅವರ ಕಮಿಟಿ ಮೆಂಬರ್ಸ್ ಅಂತೇವೆ, 17-18 ಜನರ ಒಂದು ಕಮಿಟಿಯನ್ನು ನಾವು ಮಾಡಿದ್ದೆ, ರಚನೆ ಮಾಡಿದ್ದೇವೆ. ಅದೆಲ್ಲ ಆಂಬ್ಯುಲೆನ್ಸಿನ ಚಾಲಕರು ಮತ್ತೆ ಮಾಲಕರನ್ನೇ ಸೇರಿಸಿಕೊಂಡು ಕಮಿಟಿ ಮಾಡಿದ್ದೇವೆ. ಈಗ ಬೇರೆ ಬೇರೆ ಕಡೆದು ಈಗ ಜಿಲ್ಲಾ ಮಟ್ಟದ ಹಲವಾರು ಜನ ಬೇರೆ ಬೇರೆ ಅವರು ಸ್ವಇಚ್ಛೆಯಾಗಿ ನಾವು ಸಹ ನಿಮ್ಮ ಆಂಬ್ಯುಲೆನ್ಸ್ ಇದಕ್ಕೆ ಸಂಘಕ್ಕೆ ನಾವು ಸೇರ್ತೇವೆ ಅಂತ ಸೇರ್ಪಡೆ ಆಗ್ತಿದ್ದಾರೆ. ಮೊನ್ನೆ ಕೂಡ RTO ಅವರನ್ನ ನಾವು ಕರೆಸಿಕೊಂಡು ನಾವು ಕೆಲವು ಇದರ ಬಗ್ಗೆ ಮಾತನಾಡಿದೆ. ಅವ್ರು ಸಹ ಹೇಳಿದ್ರು, ಕೆಲವು ಕಡೆಗೆ ಮಂಗಳೂರು ಬಂದಾಗ ಅಥವಾ ಬೇರೆ ಬೇರೆ ಕಡೆಗೆ ಹೋಗುವಾಗ ಆಂಬ್ಯುಲೆನ್ಸ್ಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ತಂತ್ರಜ್ಞಾನಕ ಮೊರೆ ಹೋಗಿದೆ, ಆ್ಯಪ್ ಮಾಡಿದ್ದಾರೆ ಆಂಬ್ಯುಲೆನ್ಸ್ ಹುಡುಕುವಂಥದ್ದು. ನೋಡಿ ಅಂತ ಎಲ್ಲ ಪರಿಸ್ಥಿತಿ ಇರುವಾಗ ಅಂಥ ನೋಡಿ ಆಂಬ್ಯುಲೆನ್ಸ್ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಆ್ಯಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾಕೆಂದ್ರೆ ಈಗ ಯಾಕೆಂದ್ರೆ ಒಬ್ಬ ಪೇಷಂಟ್ಗೆ ಅಗತ್ಯ ಬೇಕು ಅಂತ ಹೇಳ್ಕೊಂಡು, ಯಾಕೆ ಆಂಬ್ಯುಲೆನ್ಸ್ ಸಿಕ್ಕುದಿಲ್ಲ. ಅದೇ ಸಂದರ್ಭದಲ್ಲಿ ಇಂಥ ಒಂದು ಆಂಬ್ಯುಲೆನ್ಸ್ಗೆ ಪ್ರತಿಯೊಂದು ಆಸ್ಪತ್ರೆಯ ಸೈಡಲ್ಲಿ ಒಂದು ಆಂಬ್ಯುಲೆನ್ಸ್ಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಇಂಥ ಆ್ಯಪ್ನ ಅವಶ್ಯಕತೆ ಬರುವುದಿಲ್ಲ. ಯಾಕೆಂದ್ರೆ ಹುಡುಕೊಂಡ ಅವಶ್ಯಕತೆ, ಯಾಕೆಂದ್ರೆ ಹಾಸ್ಪಿಟಲ್ನ ಪಕ್ಕದಲ್ಲಿ ಒಂದು ಒಳ್ಳೆ ಅರೇಂಜ್ಮೆಂಟ್ಸ್ ಇದ್ರೆ ಎಲ್ಲರೂ ಕೂಡ ಆಂಬ್ಯುಲೆನ್ಸ್ ಅನ್ನ ನಿಲುಗಡೆ ಮಾಡ್ತಾರೆ. ಅದರಿಂದಾಗಿ ಯಾರು ಕೂಡ ರೋಗಿಗಳಾಗಿರುವ ರೋಗಿಗಳ ಸಂಬಂಧಿಕರಿಗೆ ಕೂಡ ಯಾವುದು ಆಂಬ್ಯುಲೆನ್ಸ್ ಹುಡುಕ್ಲಿಕ್ಕೆ ತೊಂದರೆ ಬರುದಿಲ್ಲ. ಹಾಗೆನೇ ಇದೀಗ ಮಂಗಳೂರಿನ ಯಾವ ಒಂದು ಆಸ್ಪತ್ರೆಯಲ್ಲೂ ಕೂಡ ಖಾಸಗಿ ಆಂಬ್ಯುಲೆನ್ಸ್ಗೆ ಜಾಗಗಳನ್ನ ಮಾಡಲಿಲ್ಲ, ಮತ್ತೆ ಯಾವ್ದು ರೀತಿಯ ಸೌಲಭ್ಯಗಳಿಲ್ವ? ಮಂಗಳೂರಿನ ಸದರ್ನ ದಕ್ಷಿಣ ಕನ್ನಡ ನಾವು ಕಂಡಂತೆ ದಕ್ಷಿಣ ಕನ್ನಡ ಅದೇ ರೀತಿಯಾಗಿ ಮೇಡಮ್ ಸದರ್ನ ಹಲವಾರು ವರ್ಷಗಳಿದೆ ಇದ್ರೆ ಫೀಲ್ಡ್ ಅಲ್ಲಿ ಇದ್ದಾರೆ. ನಮ್ಗೆ ಗೊತ್ತಿದ್ದ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಆಗಿರ್ಬೋದು, ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಕೂಡ ಇಂಥದ್ದು ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಎಲ್ಲ ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಸಿ, ಅಂದ್ರೆ ನಮ್ಗೆ ಈಗ ಅಡ್ಜಸ್ಟ್ ಆಗಿ ಇಂಥ ಕಡೆ ನಾವು ಇಟ್ಟಿದ್ದೇವೆ, ನಮ್ಗೆ ಈಗ ಅಡ್ಜಸ್ಟ್ ಆಗ್ತುಂಟು, ಅಲ್ಲಿ ಅಲ್ಲಿ ಹೋಗಿ ಬರ್ತಾ ಇದ್ರೆ ಆ ರೀತಿಯಲ್ಲೇ ಉಂಟು ಈಗ. ಬಟ್ ಇಲ್ಲಿ ವೆಲ್ನಾಕಲ್ಲಿ ಪೇಷಂಟ್ ಜಾಸ್ತಿ ಇದ್ದಿದ್ದಾಗಿ ಇವರು ಜಾಸ್ತಿ ಒಳಗಿನ ಟಾಯ್ಲೆಟ್ ಅನ್ನ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವು ಕಡೆ ಅಲ್ಲಿ ಪೇಷಂಟ್ ಕಮ್ಮಿ ಇರ್ತಾರೆ, ಅಲ್ಲಿ ಅವ್ರು ಎಂತ ಮಾಡ್ತಾರೆ, ಒಳಗಿನ ಟಾಯ್ಲೆಟ್ ಅನ್ನ ಯೂಸ್ ಮಾಡ್ತಾರೆ. ಬಾಡಿ ಪಾರ್ಕಿಂಗ್ ಸಪರೇಟ್ ಹೊರಗೆ ಇಟ್ಟರೆ ಸಹ ಒಳಗಡೆ ಕೆಲವು ಸಲ ಯೂಸ್ ಮಾಡ್ತಾರೆ. ಇಲ್ಲಿ ಪೇಷಂಟ್ಸ್ ಜಾಸ್ತಿ ಉಂಟು ಅಂತ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಅದೇ ಈ ಒಂದು ಸ್ಪೆಷಲಿ ಒಂದು ಫಾದರ್ ಮುಲ್ಲರ್ಸ್ ಅಲ್ಲಿ ಆದ್ರೆ ಎದುರುಗಡೆ ಒಂದು ಪಾರ್ಕಿನ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅವ್ರಿ ಅಲ್ಲಿ ರೋಡ್ ಸೈಡ್ ಅಲ್ಲಿ ಫುಲ್ ಇಡ್ತಾರೆ, ಅಲ್ಲಿ ಕೂಡ ಅವರಿಗೆ ವ್ಯವಸ್ಥೆ ಇಲ್ಲ. ರಸ್ತೆ ಬದಿಯಲ್ಲಿ ಇಡೋದ್ರಿಂದ ವಾಹನ ದಟ್ಟಣೆಗೂ ಕೂಡ ಸಮಸ್ಯೆ ಆಗ್ತಾ ಇರೋದು, ಪಾದಚಾರಿಗಳು ಕೂಡ ಇದರಿಂದ ಸಮಸ್ಯೆ ಆಗ್ತಾ. ಹೌದು, ಅದನ್ನು ಯೋಚನೆ ಮಾಡಬೇಕಾದವ್ರು ಯಾರು, ಅದನ್ನು ಯೋಚನೆ ಮಾಡಬೇಕಾದವರು ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಈಗ ನಾಳೆ ಆಂಬ್ಯುಲೆನ್ಸ್ ಅನ್ನು ಇಡ್ಲಿಕ್ಕೆ ಬಿಡದಿದ್ರೆ ನಾಳೆ ಅದು ದೊಡ್ಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಪ್ರತಿ ಸಲ ನಾವೊಂದು ಒಂದು ಜೀವವನ್ನು ಬಚಾವ್ ಮಾಡೋದು ದೊಡ್ಡ ವಿಷಯ. ಯಾಕಂದ್ರೆ ಒಂದು ಜೀವವನ್ನು ಉಳಿಸ್ಲಿಕ್ಕೆ ಎಂತ ತ್ಯಾಗ ಬೇಕಿದ್ರೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಒಂದು ಬೋರ್ವೆಲ್ಗೆ ಬಿದ್ದಾಗ ಒಂದು ಮಗು ಬಿದ್ರೆ ಅದನ್ನು ಉಳಿಸ್ಲಿಗೋಸ್ಕರ ನಾವು ಎಷ್ಟು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡ್ತೇವೆ, ಎಷ್ಟೆಷ್ಟು JCB ಅನ್ನು ತಂದು ಎಲ್ಲ ಅಲ್ಲಿ ಮುಖ ಮೂಡ್ತಾರೆ ಒಂದು ಜೀವವನ್ನು ಉಳಿಸ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ಇಷ್ಟು ಜನರ ಜೀವನ ಉಳಿಸುವಂತ ಆಂಬ್ಯುಲೆನ್ಸ್ ಅವರಿಗೆ ಯಾವ ರೀತಿಯಲ್ಲಿ ಸವಲತ್ತನ್ನು ಮಾಡಿಕೊಡ್ಬೇಕು? ರಾಧಿಕಾ ಮೇಡಮ್ ಹಾಗೆ ಯೋಗೇಶ್ ಶೆಟ್ಟಿ ಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಇವತ್ತು ನೀವು ಚರ್ಚೆಯನ್ನು ಮಾಡಿದ್ರೆ ಇಬ್ಬರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇವತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಎದುರುಗಡೆ ಈ ಒಂದು ಆಂಬ್ಯುಲೆನ್ಸ್ ಚಾಲಕರು ಹಾಗೆ ಮಾಲಕರು ಪ್ರತಿಭಟನೆಯನ್ನ ನಡೆಸಿರುವಂತದ್ದು, ತಮಗೆ ವಿವಿಧ ರೀತಿಯ ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಷ್ಟು ವರ್ಷಗಳಿಂದ ಕೂಡ ನಮಗೆ ಸುಸಜ್ಜಿತವಾದಂತಹ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಅನ್ನುವಂಥದ್ದು. ಅಲ್ಲದೆ ಈ ಒಂದು ಸ್ವಚ್ಛತೆ ಕೂಡ ಬಹಳ ಮುಖ್ಯ ಆಗ್ತದೆ, ಆದರೆ ಆಂಬ್ಯುಲೆನ್ಸ್ ಅನ್ನ ನಿಲ್ಲಿಸಲಿಕ್ಕೂ ಕೂಡ ಒಂದು ಸೂಕ್ತವಾದಂತಹ ಸ್ಥಳಾವಕಾಶ ಇಲ್ಲ. ಹಾಗೆ ಆ ಸಂದರ್ಭದಲ್ಲಿ ಅಂತಹ ಒಂದು ಸ್ಥಳಗಳಲ್ಲಿಯೂ ಕೂಡ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪಾಲಿಕೆ ವತಿಯಿಂದ ಒಂದು ಸ್ವಚ್ಛತಾ ಕಾರ್ಯ ಕೂಡ ಆಗಬೇಕಾಗ್ತದೆ, ಜೊತೆಗೆ ಸಾಕಷ್ಟು ಸೌಲಭ್ಯಗಳನ್ನ ಅಂತ ಹೇಳಿದ್ರೆ ಈಗ ಅವರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಬಹಳ ಮುಖ್ಯವಾಗಿ ಬೇಕಾಗುವಂತದ್ದು, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿವಿಧ ಬೇಡಿಕೆಗಳನ್ನ ಅದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ TV.